ಚರ್ಚೆ ಬಹಳ ಸುಲಭವಾಗಿ ನಿಯಂತ್ರಣ ಮತ್ತೆ ಮಿತಿಯನ್ನ ಮೀರಿ ಹೋಗುವಂತ ಸಾಧ್ಯತೆ ಆ ಮಿತಿಯನ್ನ ರೂಪಿಸೋದಕ್ಕಾಗಿ ಚೌಕಟ್ಟು ಚೌಕಟ್ಟಿನ ನಾಲ್ಕು ಪ್ರಮುಖ ಪ್ರಶ್ನೆಗಳು ಸ್ಫೋಟದ ಟೈಮಿಂಗ್ ಪ್ರಶ್ನೆಗೆ ಉತ್ತರ ಯಾರಿಂದ ನಿರೀಕ್ಷಿಸಬೇಕು ಅಂದ್ರೆ ಬೇಸಿಕ್ ಪ್ರಶ್ನೆ ಇದೆ ಸ್ಫೋಟದ ಟೈಮಿಂಗ್ ಅನ್ನ ಪ್ರಶ್ನೆ ಮಾಡ್ತಿರೋರು ಯಾರಿಂದ ಉತ್ತರವನ್ನ ನಿರೀಕ್ಷಿಸ್ತಿದ್ದೀರಿ ಆ ಮೊಹಮ್ಮದ್ ಶಾರೀಖ್ ಅವನು ಬಂದು ಉತ್ತರ ಕೊಡಬೇಕಾ ಪ್ರಾಥಮಿಕ ಹಂತದಲ್ಲಿ ತನಿಖೆ ಪೊಲೀಸರು ಉತ್ತರ ಕೊಡಬೇಕಾ ಈಗ ವರ್ಗಾವಣೆ ಆಗಿರೋ ಅಂತ ಪ್ರಕರಣ ಎನ್ ಐ ಎ ಹ್ಯಾಂಡ್ಲ್ ಮಾಡ್ತಿದೆ ಎನ್ ಐ ಎ ಉತ್ತರ ಕೊಡಬೇಕಾ ಅಥವಾ ಇದು ಒಂದು ರೀತಿಯಲ್ಲಿ ಆಯೋಜಿಸ್ತಿರೋ ಅಂದರೆ ಇದರ ಒಂದು ಕೋಆರ್ಡಿನೇಷನ್ ಬೆಳೆಸ್ತಿರೋ ಅಂತ ಸರ್ಕಾರದ ಜವಾಬ್ದಾರಿ ಇದೆಯಲ್ಲ ಹಾಗಾಗಿ ಸರ್ಕಾರ ಉತ್ತರ ಕೊಡಬೇಕಾ ಯಾರಿಗೆ ಅಂತ ಕೇಳೋದು ಆಯಿತು ಟೈಮಿಂಗ್ದೇ ಪ್ರಶ್ನೆ ಆದರೆ ಕೆ ಪಿ ಸಿ ಸಿ ಅಧ್ಯಕ್ಷರ ಹೇಳಿಕೆಯ ಟೈಮಿಂಗನ್ನೇ ಪ್ರಶ್ನಿಸ್ಬೋದಲ್ವಾ ಪ್ರಶ್ನಿಸ್ಬೌದಾ ಚುನಾವಣೆ ಹತ್ರ ಬಂತು ಎಲ್ಲೋ ಒಂದು ಕಡೆ ಅಲ್ಪಸಂಖ್ಯಾತ ಮತಗಳು ವಿಭಜನೆ ಆಗೋದ್ರೆ ಹಾಗಾಗಿ ನಾವು ಅವ್ರ ಜೊತೆ ಇದೀವಿ ಅಂತ ತೋರಿಸ್ಕೊಳ್ಳೋದಕ್ಕೆ ನಾ ಇದು ಸ್ಟೇಟ್ಮೆಂಟು ಅಲ್ಲೂ ಟೈಮಿಂಗೇ ಇಲ್ಲೂ ಟೈಮಿಂಗೇ ಸ್ಫೋಟಕ ಹೇಳಿಕೆ ಓಲೈಕೆಗಾಗಿಯೋ ರಾಜಕೀಯಕ್ಕಾಗಿಯೋ ಸ್ಫೋಟಕ ಹೇಳಿಕೆ ಇನ್ನ ಪ್ರಕರಣದ ನೈಜತೆ ಪೊಲೀಸರ ಪಾತ್ರದ ಪ್ರಶ್ನೆಗಳು ಅವರ ನೈತಿಕ ಸ್ಥೈರ್ಯ ಕುಗ್ಸೋದಿಲ್ವಾ ಬಹಳ ಸ್ಟ್ರೇಟ್ ಆ್ಯಂಡ್ ಸಿಂಪಲ್ ಪ್ರಶ್ನೆ ಇದಾಗಿದ್ದೇ ಆಗಿದ್ದು ಹತ್ತಾರು ರೀತಿಯಲ್ಲಿ ಚರ್ಚೆ ಬೆಳೆದು ನಿಂತಿದೆ ಈಗಾಗಲೇ చర్చ ము అదూ ముందు కేమార్ మాత్రం కుక్కర్ అల్ బ్లాస్ట్ హాయితీ కు ఆటో డిక్ హిమ్ దైక్ ఇన్ ముంబై ఆర్ ఢిల్లీ కాశ్మీర్ ఆర్ పుల్వమా ನಥಿಂಗ್ ಇಸ್ ಸಮ್ ಮೈಟ್ ಹಾವ್ ಡನ್ ಸಮ್ ಮಿಸ್ಟೇಕ್ ವಿ ಡೋಂಟ್ ಟೆಲ್ ಮತದಾನದ ಹಕ್ಕನ್ನ ಕಳ್ತನ ಮಾಡೋದ್ ಇದೆಯಲ್ಲ ಇಡೀ ದೇಶದಲ್ಲಿ ಎಲ್ಲೂ ಕೂಡ ಇಂಥ ಪ್ರಯೋಗ ನಡೆದಿರಲಿಲ್ಲ ಯಾವುದ್ರಲ್ಲಿ ಇಲ್ಲ ಇಡೀ ಕರಪ್ಷನ್ ಮತನ ಕದ್ದಿದ್ರು ಹಣನೂ ಕದ್ರು ಫಾರ್ಟಿ ಪರ್ಸೆಂಟ್ ತಿಂದ್ರು ರೋಡೂ ತಿಂದ್ರು ಜಮೀನು ತಿಂದ್ರು ಏನ್ ಡಿಜಿ ಬಹಳ ಅರ್ಜೆಂಟ್ ಆಗಿ ಏನ್ ವಿಸಿಟ್ ಕೊಟ್ಬಿಟ್ಟು ಏನ್ ಏನೇನು ಡಿಬೇಟ್ ಮಾಡಕ್ಕೆ ಪ್ರಯತ್ನ ಮಾಡ್ತಾ ವಾಟ್ ಯು ಆರ್ ಇದನ್ನ ಒಂದು ರೀತಿಯಲ್ಲಿ ಇದರಲ್ಲಿ ಗೊಂದಲ ಇದೆ ಅಂತ ಹೇಳಿ ಕ್ಲಾರಿಫೈ ಮಾಡಿದ್ರು ಆ ಕ್ಲಾರಿಫಿಕೇಶನ್ ನಲ್ಲೂ ಒಂದು ಜಸ್ಟಿಫಿಕೇಶನ್ ಸ್ಪಷ್ಟನೆಯಲ್ಲೂ ಒಂದು ಸಮರ್ಥನೆ ಈ ರೀತಿ ಆಯಿತು ಯಾರೇ ಮಾಡಿರಲಿ ಟೆರರಿಸ್ಟ್ ಮಾಡಿರಲಿ ಇನ್ನೊಬ್ರು ಮಾಡಿರಲಿ ಯಾರೇ ಮಾಡಿದ್ರು ಅದೆಲ್ಲ ತಪ್ಪು ಅವರು ಖಂಡಿಸಬೇಕು ಅವ್ರಿಗೆ ಶಿಕ್ಷೆ ಆಗಬೇಕು ಅದು ಕಾಂಗ್ರೆಸ್ ಪಕ್ಷದ ಒಂದು ಬದ್ಧ ನಿಲುವು ಈ ದೇಶದ ಐಕ್ಯತೆ ಸಮಗ್ರತೆ ಮತ್ತು ಶಾಂತಿ ವಿಚಾರದಲ್ಲಿ ಯಾರು ನಾವು ಯಾರೂ ರಾಜ್ಯ ಆಗ್ಲಿಕ್ಕೆ ನಾವು ತಯಾರಿಲ್ಲ ನಾವು ಟೆರರಿಸ್ಟ್ ಇಂದ ನಮ್ಮ ನಾಯಕರುಗಳನ್ನ ಕಳ್ಕೊಂಡಿದ್ದೀವಿ ನಾವು ಆವತ್ತಿದೆ ಫಸ್ಟ್ ಡೇ ಇದನ್ನ ನಾನು ಎಣ್ಣೆ ಕೊಡ್ತೀನಿ ಅಂತ ಹೇಳ್ಬೋದಿತ್ತು ಬಟ್ ಅವರೇ ಏಕ್ದಮ್ ಇಂಥ ಒಂದು ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ಹೆಂಗೆ ಸರ್ಟಿಫೈ ಕೊಟ್ಬಿಟ್ರು ಅವರು ಯಾರು ಒಬ್ಬನ ಅರೆಸ್ಟ್ ಮಾಡೋಕ್ಕಾಗಿತ್ತಾ ಇನ್ನು ಯಾರೂ ಅರೆಸ್ಟೇ ಮಾಡಿರಲಿಲ್ಲ ಅವರು ವೆನ್ ದ ಸೆಟ್ ಇಟ್ ಈಸ್ ಎ ಟೆರರಿಸ್ಟ್ ಆಕ್ಟ್ ನಾಟ್ ಇವನ್ ಎ ಸಿಂಗಲ್ ಅರೆಸ್ಟ್ ವಾಸ್ ಬಿನ್ ಟೇಕನ್ ಪ್ಲೇಸ್ ಸ್ಪಾಟ್ ಬಂದ ತಕ್ಷಣ ಇದು ಟೆರರಿಸ್ಟ್ ಅಂತ ಹೇಳ್ಬಿಡೋದಾ ಅವ್ರು ಕೇಳಿದಂಥ ಪ್ರಶ್ನೆಗಳಿಗೆ ಉತ್ತರ ಕೊಡೋದು ಆಮೇಲೆ ಫಸ್ಟು ಪ್ರಶ್ನೆ ಯಾಕೆ ಕೇಳಿದ್ರಿ ಅಂತ ಟೀಕೆ ಮಾಡಿದ್ದೇ ಹೆಚ್ಚು ಕೇಸರಿ ಕಲಿಗಳು ಇದರ ಸಂಪೂರ್ಣ ರಾಜಕೀಯ ಲಾಭ ಪಡ್ಕೊಳ್ಳೋದಕ್ಕೆ ಮುಂದಾಗಿರುವಂಥದ್ದು ಗೃಹ ಸಚಿವರಾದ ಅರ್ಘ ಜ್ಞಾನೇಂದ್ರ ಇಂಧನ ಸಚಿವರಾದ ಸುನೀಲ್ ಕುಮಾರ್ ಅವರು ಶಾಸಕರಾದ ಜೀವರಾಜ್ ಅವರು ಮಾಜಿ ಶಾಸಕರು ನಂತರ ಅಶೋಕ್ ಅವರು ಏನು ಹೇಳಿದ್ದಾರೆ ಕೇಳೋಣ ಯಾವುದೇನೋ ಗಲಾಟೆ ನೋಡಿ ಮುಸ್ಲಿಮ್ ಗಲಾಟೆಗಳಾದ ಅಂತ ಸಂದರ್ಭದಲ್ಲಿ ಅವರು ಅರೆಸ್ಟ್ ಮಾಡಿದಾಗ ಪಾಪದವ್ರನ್ನೆಲ್ಲ ಅರೆಸ್ಟ್ ಮಾಡಿದ್ದಾರೆ ಅಂತ ಪಾಪದವ್ರನ್ನ ಇದೇ ಪೊಲೀಸ್ ತಾನೇ ಇವರಿದ್ದಾಗಿದ್ದಂಥ ಪೊಲೀಸೇ ಇರೋದು ಇವರಿದ್ದಾಗಿದ್ದಂಥ ಆಡಳಿತ ವ್ಯವಸ್ಥೆನೇ ಇರೋ ಅಂಥದ್ದು ಅದರಿಂದ ಈ ಥರ ಭಯೋತ್ಪಾದನಾ ಚಟುವಟಿಕೆಯನ್ನು ಇಂಡೈರೆಕ್ಟ್ ಆಗಿ ಕೊಡುವಂಥದ್ದು ಇದೆಯಲ್ಲ ಇದು ಅಕ್ಷಮ್ಯ ಅಪರಾಧ ಡಿ ಕೆ ಶಿವಕುಮಾರ್ ಅವರು ರಾಜ್ಯದ ಕ್ಷಮಾಪಣೆ ಕೇಳಬೇಕು ಅಟ್ಲೀಸ್ಟ್ ಬಿಗಿಯಾಗಿ ಎನ್ ಐ ಎ ರಚನೆ ಮಾಡಿದ್ದಾರೆ ನಮ್ಮ ಪೊಲೀಸರಿಗೂ ಒಂದು ಆತ್ಮಸ್ಥೈರ್ಯದಿಂದ ಕೆಲಸ ಮಾಡ್ತಾ ಇದ್ದಾವೆ ಈ ರೀತಿ ಟೆರರಿಸ್ಟ್ ಯಾರಿದ್ದಾರೆ ಟೆರ್ರಿಸ್ಟ್ ಸೆಲ್ಗಳನ್ನು ನಾಶ ಮಾಡುವಂಥ ಎಲ್ಲ ಪ್ರಾಮಾಣಿಕ ಪ್ರಯತ್ನ ನಡೀತಾ ಇದೆ ಇಂಥ ಸಂದರ್ಭದಲ್ಲಿ ಅಪ್ರಿಸಿಯೇಟ್ ಮಾಡಬೇಕಾಗಿತ್ತು ಡಿ ಕುಮಾರ್ ಡಿ ಕೆ ಶಿವಕುಮಾರ್ ಅಂತ ವ್ಯಕ್ತಿಗಳು ಅದು ಬಿಟ್ಟು ಯಾವುದೋ ರಾಜಕೀಯ ಲಾಭಕ್ಕಾಗಿ ಯಾರ್ದೋ ತುಷ್ಟೀಕರಣಕ್ಕಾಗಿ ಅಂತ ಮಾತಾಡ್ತಾ ಇದ್ದಾರೆ ಖಂಡಿತವಾಗಿ ಅದನ್ನು ಖಂಡಿಸ್ತೇವೆ ಇದು ಡಿ ಕೆ ಶಿವಕುಮಾರರ ರಕ್ ರಕ್ತದ ಪ್ರಾಬ್ಲಮ್ ಅದು ಯಾಕಂತ ಹೇಳಿದ್ರೆ ಈ ಕಾಂಗ್ರೆಸ್ಸಿನಲ್ಲಿರೋ ರಕ್ತ ಇದೆಯಲ್ಲ ಈ ರಕ್ತಕ್ಕೆ ಯಾವತ್ತು ದೇಶದ ಬಗ್ಗೆ ಕಾಳಜಿ ಇಲ್ಲೇ ಇಲ್ಲ ಅವ್ರಿಗೆ ಓಟಿನ ಬಗ್ಗೆ ಅಷ್ಟೇ ಕಾಳಜಿ ಇರೋದು ಅವರು ದೇಶದ ಬಗ್ಗೆ ಕಾಳಜಿ ಇಟ್ಟುಕೊಂಡು ಯೋಚನೆ ಮಾಡಿದ್ರೆ ಈ ತರದ ಪದ ಅವರು ಬಾಯಿಂದ ಬರಕ್ ಸಾಧ್ಯನೇ ಇಲ್ಲ ಕೆಜೆಎಲ್ ಡಿಜೆಳಿಯ ಘಟನೆಗಳಾದಾಗ ಪೊಲೀಸ್ ಗೆ ಬೆಂಕಿ ಹಾಕ್ತಂತವ್ರನ್ನ ನಮ್ಮ ಬ್ರದರ್ಸ್ ಅಂತ ಹೇಳಿ ಕರೆದಂತ ಡಿ ಕೆ ಶಿವಕುಮಾರ್ ಅವರು ಇವತ್ತು ಹೆಜ್ಜೆ ಮುಂದೋಗಿ ಭಯೋತ್ಪಾದಕ ರೀತಿಯ ಎಲ್ಲ ರೀತಿಯಾದಂತಹ ಚಟುವಟಿಕೆಯನ್ನ ಮಾಡಿದಂತ ಶಾರೀಕನ ಸಮರ್ಥಿಸ್ಕೊಳ್ತಾರೆ ಅಂತಾದ್ರೆ ಇದಕ್ಕಿಂತ ಹೇಳಿತನ ಇನ್ ಇಲ್ಲ ಅಂತ ನಾನು ಅನ್ಕೊಳ್ತೇನೆ ಈ ಚರ್ಚೆಯಲ್ಲಿ ನನ್ನ ಜೊತೆ ನಾಗರಾಜ್ ಯಾದವ್ ಅವರು ಎಮ್ ಎಲ್ ಸಿ ಕಾಂಗ್ರೆಸ್ನ ವಕ್ತಾರರು ನಮಸ್ಕಾರ ನಾಗರಾಜ್ ಯಾದವ್ ಅವರೇ ಬಸವರಾಜ್ ಮಾಲ್ಗತ್ತಿಯವರು ನಿವೃತ್ತ ಪೊಲೀಸ್ ಅಧಿಕಾರಿ ನಮಸ್ಕಾರ ಬಸವರಾಜ್ ಮಾಲ್ಗತ್ತಿಯವರೇ ಇನ್ನ ಹೊರಗಡೆಯಿಂದ ಬಿ ಜೆ ಪಿಯ ಪ್ರಧಾನ ಕಾರ್ಯದರ್ಶಿಯಾದ ಮಹೇಶ್ ತೆಂಗಿನಕಾಯಿ ಅವರು ನಿವೃತ್ತ ಮೇಜರ್ ಆದ ರಘುವರಾಮ್ ರೆಡ್ಡಿ ಅವರು ನಮಸ್ಕಾರ ನಮಸ್ಕಾರ ಎಲ್ರಿಗೂ ಸ್ವಾಗತ ನಾನು ನಾಗರಾಜ್ ಯಾದವ್ ಶುರು ಮಾಡಬೇಕಾ ಸರ್ ಟೈಮಿಂಗ್ ಓಕೆ ಸರ್ ಏನು ತೊಂದರೆ ಇಲ್ಲ ನೀವು ಕೇಳಬೇಕು ಕೇಳಬೇಕು ನವೆಂಬರ್ ಇಪ್ಪತ್ತೊಂದನೇ ತಾರೀಕು ಆಗಿದ್ದ ಬ್ಲಾಸ್ಟ್ಗೆ ಹತ್ರ ಹತ್ರ ಒಂದು ತಿಂಗಳಾದ್ಮೇಲೆ ಅದನ್ನ ಮರುಕಳಿಸಿ ನೆನಪಿಸುವಂಥದ್ದು ಅದ್ರ ಬಗ್ಗೆ ಸಂಶಯವನ್ನು ವ್ಯಕ್ತಪಡಿಸುವಂಥದ್ದು ಇದು ಒಂದು ಟೈಮಿಂಗ್ಗೆ ಅಲ್ವಾ ಸರ್ ಇಲ್ಲ ನೋಡಿ ಟೈಮಿಂಗ್ ಅಂತ ವಿಚಾರ ಅಲ್ಲ ಇವತ್ತು ಒಂದು ಸಂವಾದ ಕಾರ್ಯಕ್ರಮ ಇಟ್ಕೊಂಡಿರ್ತಕ್ಕಂಥದ್ದು ಪ್ರತಿದಿನ ಸಂವಾದ ನಡೆಯಲ್ಲ ಪದ ಪತ್ರಿಕೆ ಪ್ರೆಸ್ ಇವತ್ತು ಮೀಟ್ ದ ಪ್ರೆಸ್ ಅನ್ನೋದು ಒಂದು ವರ್ಷದಲ್ಲಿ ನಾಲ್ಕೈದು ಬಾರಿ ಒಂದು ಎರಡು ಮೂರು ಬಾರಿ ಮಾಡ್ತಕ್ಕಂಥದ್ದು ಆ ಕಾರಣಕ್ಕೆ ಹೋದಾಗ ಎಲ್ಲ ವಿಚಾರ ಅಧ್ಯಕ್ಷರಾದಾಗಿಂದ ಇವತ್ತವರೆಗೂ ನಡು ಬಂದಂಥ ವಿಚಾರಗಳೆಲ್ಲದ್ರ ಬಗ್ಗೆ ಮಾತಾಡಿರ್ತಾರೆ ಅವ್ರ ಅಧ್ಯಕ್ಷ ಯಾವ ಹೋರಾಟ ಮಾಡಿದ್ರು ಏನು ಮಾಡಿದ್ರು ಎಲ್ಲವೂ ಮಾತಾಡ್ಕೊಂಡಾಗ ಇದು ಕೂಡ ಒಂದು ಎಪಿಸೋಡ್ ಬಂದಿರ್ತದೆ ಮೊದಲನೇದಾಗಿ ಒಂದು ಮಾತ್ರ ಸ್ಪಷ್ಟನೆ ಕೊಡ್ತೀನಿ ಯಾಕಂದರೆ ನಮಗೆ ಎಲ್ಲರಿಗೂ ಕೂಡ ನಾನು ಪೊಲಿಟಿಕಲ್ ವಕ್ತಾರನ ಮಾತ್ರಕ್ಕೆ ಮಾತ್ರ ಅಲ್ಲ ದೇಶದ ಎಲ್ಲ ನೂರ ನಲವತ್ತು ಜನಗಳಿಗೂ ಕೂಡ ದೇಶ ಮೊದಲು ದೇಶದಲ್ಲಿ ದೇಶದ ವಿರುದ್ಧ ನಡೀತಕ್ಕಂಥ ಯಾವುದೇ ಚಟುವಟಿಕೆಗಳಿದ್ರೆ ಅದನ್ನು ಕಾಂಗ್ರೆಸ್ ಮೊದಲು ಖಂಡಿಸ್ತದೆ ಶಿವಕುಮಾರ್ ಸಾಹೇಬರು ಖಂಡಿಸ್ತಾರೆ ನಾವು ಖಂಡಿಸ್ತೇವೆ ಎಲ್ಲರೂ ಖಂಡಿಸ್ಬೇಕಾಗ ಅನಿವಾರ್ಯತೆ ಇದೆ ಆದರೆ ಅನ್ನೋ ಪದ ಬರಬಾರದು ನಾನು ಇಂತಹ ಚಟುವಟಿಕೆಗಳನ್ನ ಭಯೋತ್ಪಾದಕ ಚಟುವಟಿಕೆಗಳನ್ನ ಕೋಮವಾದವನ್ನ ಈ ದೇಶವನ್ನು ಅತಂತ್ರ ಮಾಡ್ತಕ್ಕಂಥ ಯಾವುದೇ ಶಕ್ತಿಗಳಿರಲಿ ಯಾವುದೇ ಧರ್ಮಕ್ಕೆ ಸೇರಿರಲಿ ಯಾವುದೇ ಪಾರ್ಟಿಗೆ ಸೇರಿರಲಿ ಯಾವನೇ ಆಗಲಿ ಅವನ ವಿರುದ್ಧ ಇರತಕ್ಕಂಥದ್ದು ಕಾಂಗ್ರೆಸ್ ಪಕ್ಷ ಯಾಕೋ ಇವತ್ತು ಸಾಫ್ಟ್ ಕಾರ್ನರ್ದಂಗೆ ಆಯ್ತು ಸರ್ ಅಲ್ಲ ನೀವು ಡ್ಯೂ ಟೈಮ್ ಕೊಟ್ಟು ಗೌರವ ಕೊಟ್ಟು ಮಾತಾಡ್ಬೇಕಾಗ್ತದೆ ನಾವೆಲ್ಲ ರಾಜಕಾರಣಿಗಳು ಅವರು ಸುಮಾರು ಕೇಸ್ಗಳನ್ನ ನೋಡಿರ್ತಾರೆ ಸೀನಿಯರ್ ಆಫೀಸರ್ ಇರ್ತಾರೆ ಅವ್ರ ಮುಂದೆ ಮಾತಾಡ್ಬೇಕಾದ್ರೆ ನಾವು ಯೋಚನೆ ಮಾಡಿ ಹೇಳ್ಬೇಕಾಗ್ತದೆ ನಾನ್ ಹೇಳ್ತಾ ಇರ್ತೀವಿ ಯಾವುದೇ ಒಂದು ಸಣ್ಣ ಕೇಸ್ ಇರಲಿ ಒಂದು ಭಯೋತ್ಪಾದನೆ ದೊಡ್ಡ ಕೇಸ್ ಇರ್ಬೋದು ಒಂದು ಕಳ್ಳತನ ಕೇಸ್ ಇರ್ಬೋದು ಎಲ್ಲದಕ್ಕೂ ಒಂದು ನಿಮ್ಗೂ ಅರ್ಥ ಆಗಿರ್ತೀವಿ ಕ್ರೈಮ್ ರಿಪೋರ್ಟಿಂಗ್ ಮಾಡಿರ್ತಾರ ಒಂದು ಐಒ ಅಂತ ಇರ್ತಾರೆ ಇನ್ವೆಸ್ಟಿಗೇಷನ್ ಆಫೀಸರ್ ಅಂತಿರ್ತಾರೆ ಅವರು ಇನ್ಸ್ಪೆಕ್ಟರ್ ಆಗ್ಬೋದು ಎ ಸಿ ಪಿ ಆಗ್ಬೋದು ಡಿ ಸಿ ಪಿ ಆಗ್ಬೋದು ಕಮಿಷನರ್ ಆಗ್ಬೋದು ಡಿ ಜಿ ಪಿ ಆಗ್ಬೋದು ಅವರು ಅವರು ಕೊಡ್ತಕ್ಕಂಥ ಹೇಳಿಕೆಗಳ ಮೇಲೆ ಆ ಕೇಸ್ ನಿಲುವು ಆಗ್ತಕ್ಕಂಥದ್ದು ಆ ಆ ಸಂದೇಶ ಒರಿಜಿನಲ್ ಸಂದೇಶ ಆಗ್ತದೆ ಆಯಿತು ಘಟನೆ ನಡೆದ ಸಂದರ್ಭದಲ್ಲಿ ಆಗಿ ಡಿ ಜಿ ಪಿ ರಿಯ ರಿಯಾಕ್ಟ್ ಮಾಡಿದರೆ ಮೇ ಬಿ ಟೇಕನ್ ಇನ್ಫಾರ್ಮೇಷನ್ ಒಂದು ಐಒ ಅಂತಲೇ ಇಟ್ಕೊಳ್ಳೋಣ ಆದರೆ ಡಿ ಜಿ ಪಿಗಿಂತ ಮೊದಲು ರಿಯಾಕ್ಟ್ ಮಾಡಿದ್ದು ರಾಜ್ಯದ ಗೃಹ ಗೃಹ ಸಚಿವರು ನಾನೇನು ಹೇಳ್ತಾ ಇದ್ದೀನಿ ಅಂತಂದರೆ ನಿಮ್ಗೆ ಒಂದು ವೇಳೆ ಅಷ್ಟೊಂದು ಮಾಹಿತಿ ಇದ್ದಿದ್ದೆ ಆದರೆ ಇದು ಭಯೋತ್ಪಾದನೆ ಕೃತ್ಯ ಇವನು ಭಯೋತ್ಪಾದಕ ಏನಿದ್ರೆ ಅವನ ಭಯೋತ್ಪಾದಕನ ಇವತ್ತಿನ ದಿವಸದಲ್ಲಿ ನನ್ನ ಪ್ರಕಾರ ಅದನ್ನ ಕಂಡಮ್ ಮಾಡಲೇಬೇಕು ಒದ್ದು ಒಳಗಡೆ ಹಾಕಬೇಕು ಅಂತವ್ರನ್ನ ಗಲ್ಲು ಅಂತ ಅಂತಕ್ಕದೆ ನಮ್ಮ ನಿಲುವು ಆದರೆ ವಿಚಾರ ಬಂದಿರೋದು ಎಲ್ಲಿ ಅಂತಂದ್ರೆ ಇಮಿಡಿಯೇಟ್ಲಿ ಇಫ್ ಇರ್ ಸೋ ಕಾನ್ಫಿಡೆಂಟ್

ಅವನ ಅವನ ಕೃತ್ಯವನ್ನ ಮುಸ್ಲಿಂ ಸಮುದಾಯನ ಜಸ್ಟಿಫೈ ಮಾಡೋದಿಲ್ಲ ಮಾಡಲಿಲ್ಲ ಮಾಡುವುದೂ ಇಲ್ಲ ಹೌದು ಹಾಗಾಗಿ ನಾವು ಓಲೈಕೆ ರಾಜಕಾರಣವನ್ನ ನಾವು ಮಾಡುವುದಿಲ್ಲ ಅದರ ಜೊತೆಗೆ ಹೇಳ್ತಕ್ಕಂಥದ್ದು ಏನಂತಂದ್ರೆ ಬಿಜೆಪಿ ಬಿಜೆಪಿನ ಟೀಕೆ ಮಾಡೋದಕ್ಕೋಗಿ ಒಂದು ಪ್ರಕರಣವನ್ನ ಈ ರಾಷ್ಟ್ರೀಯ ಭದ್ರತೆಗೆ ಮುಸ್ಲಿಂ ಸಮುದಾಯನೂ ಜಸ್ಟಿಫೈ ಮಾಡೋದಿಲ್ಲ ಈ ದೇಶದ ಭಾರತೀಯ ಮಕ್ಕಳು ಯಾರು ಕೂಡ ಜಸ್ಟಿಫೈ ಮಾಡೋದಿಲ್ಲ ಫೇರ್ ಅನಫ್ ಅದು ಬಿಜೆಪಿ ಮಾತ್ರ ರಾಷ್ಟ್ರೀಯತೆ ಅಲ್ಲ ನಮಗೂ ಇರ್ತಕ್ಕಂಥದ್ದು ಯಾಕೆ ಅಂತಂದ್ರೆ ಅದು ನಮ್ಮ ರಕ್ತದಲ್ಲಿ ಇರ್ತಕ್ಕಂಥದ್ದು ವಿಚಾರ ಬಂದಿರೋದು ಎಲ್ಲ ಅಂತಂದ್ರೆ ಒಬ್ಬ ವ್ಯಕ್ತಿ ಶಾರೀಖ್ ಅಂತಕ್ಕಂಥ ಯುವಕ ಈ ಕೃತ್ಯವನ್ನು ಮಾಡಿದ ಖಂಡನೇ ಜೊತೆಗೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಅವರ ಮೇಲೆ ಇದ್ದಂತ ಕೇಸುಗಳು ಒಂದ್ ನಿಮಿಷ ಸರ್ ತರ್ಟಿ ಸೆಕೆಂಡ್ಸ್ ತರ್ಟಿ ಅವನ ಮೇಲೆ ಇದ್ದಂತ ಕೇಸ್ಗಳು ಯು ಎ ಪಿ ಎ ಕೇಸ್ ಇತ್ತು ಅವನ ಮೇಲೆ ಶಿವಮೊಗ್ಗದಲ್ಲಿ ಗೋಡೆ ಮೇಲೆ ಬರಹ ಮಾಡಿರ್ತಾನೆ ಹೌದು ಮಂಗಳೂರು ಶಿವಮೊಗ್ಗದಲ್ಲಿ ಎಲ್ಲಾ ಕಡೆ ಅವ್ನು ಮಾಡಿರ್ತಾನೆ ಅವನ ಮೇಲೆ ಆಮೇಲೆ ಕೇಸುಗಳಾಗಿರ್ತದೆ ಯು ಎ ಪಿ ಎ ಕೇಸ್ ಆಗಿರ್ತಕ್ಕಂಥದ್ದು ಬೆಂಗಳೂರಿನಲ್ಲಿ ಒಂದು ಟೆರ್ರಿಸ್ಟ್ ಎಲ್ಲಿರ್ಬೇಕಾದ್ರೆ ಅಂಥವರ ಚಲನವಲನಗಳ ಬಗ್ಗೆ ನಿಗಾ ವಹಿಸಬೇಕಾಗಿತ್ತು ಅದ್ರ ಬಗ್ಗೆ ಗ್ರಮ ವಹರಿಸಬೇಕಾಗಿತ್ತು ಗೃಹ ಸಚಿವರು ಒಂದ್ ನಿಮಿಷ ಅವ್ನು ಎಲ್ಲೆಲ್ಲಿ ಹೋಗ್ತಾನೆ ಗೊತ್ತಾ ಶಿವಮೊಗ್ಗಕ್ಕೆ ಹೋಗ್ತಾನೆ ಹುಬ್ಳಿಗೆ ಹೋಗ್ತಾನೆ ಮೈಸೂರಿಗೆ ಹೋಗಿ ಮನೆ ಮಾಡ್ತಾನೆ ಯಾರದೋ ಐ ಡಿ ಕಾರ್ಡ್ ಯೂಸ್ ಮಾಡ್ತಾನೆ ಏನೇನೋ ಮಾಡ್ತಾನೆ ಆಮೇಲೆ ಅಲ್ಲಿಗ ಕುಕ್ಕರ್ ಬಾಂಬ್ ರೆಡಿ ಮಾಡ್ತಾನೆ ಮಂಗ್ಳೂರ್ಗೆ ಹೋಗ್ತಾನೆ ಅಲ್ಲಿವರೆಗೂ ಬಿಟ್ಟಿರ್ತಕ್ಕಂಥದ್ದು ಬಿಜೆಪಿ ವೈಫಲ್ಯತೆ ಅಲ್ವಾ ನಾನು ಅದನ್ನ ಕೇಳ್ತಾ ಇದ್ದೀನಿ ಆ ಪಾಯಿಂಟ್ ಇಂದ ಕೇಳ್ತಾರೆ ಶಿವಕುಮಾರ್ ಹೇಳ್ತಾರೆ ಒಂದು ನಿಮಿಷ ಆ ನಡೆದಂತ ಸಂದರ್ಭದಲ್ಲಿ ಒಂದು ವಾರದ ಮುಂದೆ ಹೇಳ್ತದೆ ವೋಟರ್ ಲಿಸ್ಟ್ ಬಗ್ಗೆ ಹೇಳ್ತೀನಿ ಕೇಳಿ ವೋಟರ್ ಲಿಸ್ಟ್ ಅಂತಕ್ಕಂಥದ್ದು ಕೇವಲ ಮತದಾನ ಅಲ್ಲ ಈ ದೇಶದ ಪ್ರಜಾತಂತ್ರ ವ್ಯವಸ್ಥೆಗೆ ಬೆನ್ನೆಲುಬು ಬಂತ ವೋಟರ್ ಲಿಸ್ಟ್ ಅದನ್ನ ಕಳತನ ಆಗಿರ್ತಕ್ಕಂಥ ವಿಚಾರದಲ್ಲಿ ನೀವು ಅಯ್ಯೋ ರಿಪೋರ್ಟ್ ಕೊಡೋಕೆ ಮುಂಚೆ ಗೃಹ ಸಚಿವರು ಹೇಳಿಕೆನಾ ಇವರು ಕಂಡಮ್ ಮಾಡ್ತಾರೆ ಟೈಮಿಂಗ್ ನಾವು ಪ್ರಶ್ನೆ ಅಂತ ಅಂತಂದ್ರೆ ಗೃಹ ಸಚಿವರಾಗಿ ನೀವು ಇದ್ರಲ್ಲಿ ರಾಜಕಾರಣ ಮಾಡಬಾರ್ದಾಗಿತ್ತು ಒಂದು ನಿಮಿಷ ಅಲ್ಲ ಒ ಈಗ ರಾಜಕೀಯನ ಮಾಡ್ಬೇಕು ಅಂತಾರೆ ಮಹೇಶ್ ತಂಗಿನಕಿ ಅವ್ರು ಹೇಳ್ತಾರ ಬಿಡಿ ನಾನು ಬರೀ ಜನರ ದೃಷ್ಟಿಯಿಂದ ಮಾತಾಡ್ತೀನಿ ಈ ರಾಷ್ಟ್ರ ರಾಜ್ಯ ಮೂರು ಚೆನ್ನಾಗಿರ್ಬೇಕು ಆ ದೃಷ್ಟಿಯಿಂದ ಮಾತಾಡ್ತೀನಿ ರಾಜಕಾರಣ ಮಹೇಶ್ ತಂಗಿನಕಿ ಅವ್ರು ಮಾತಾಡ್ತಾರೆ ನೀವ್ ರಾಜಕಾರಣ ಹೇಳಿದ್ರಿ ಅಲ್ಲ ಒಂದ್ ನಿಮಿಷ ನೀವ್ ಹೇಳಿದ್ರಿ ಗೃಹ ಸಚಿವರು ರಾಜಕಾರಣ ಮಾಡ್ಬಿಟ್ರು ಫಸ್ಟ್ ಗೃಹ ಸಚಿವರು ಹೇಳಿಕೆ ಕೊಟ್ಬಿಟ್ರು ಅಂತ ನಾನ್ ಕೇಳ್ತೀನಿ ಅವತ್ತಿನ ದಿನ ಇವನು ಶಾರೀಖ್ ಅಂತ ಯಾವ ಗೊತ್ತಿತ್ತು ಅವನ ಹತ್ರ ಸಿಗ್ತಾಯ್ತು ಒಂದೇ ಯು ಮಿನಿಸ್ಟರ್ ಓಡಾಡ್ತಾರ ಏನ್ ಹೋಮ್ ಮಿನಿಸ್ಟರ್ ಎಲ್ಲರೂ ಗೊತ್ತಿರ್ತಾರು ರಾಮಿಜ್ರೆಡ್ಡಿ ಹೋಮ್ ಮಿನಿಸ್ಟರ್ ಅವ್ರಿಗೆ ಎಲ್ಲರೂ ಗೊತ್ತಿರ್ತಾರಿಯ ಕೇಸ್ ದೇಶ ಅರೆ ಅವನ್ ಮೇಲೆ ಯುಎಪಿಎ ಇಲ್ಲ ಸರ್ ಮೇಲೆ ಇದ್ದಿದ್ದ ಕೇಸ್ ಆಫ್ ಅ ಪಬ್ಲಿಕ್ ಪ್ಲೇಸ್ ಸರ್ ಓಕೆ ಒಂದು ನಿಮಿಷ ಇರಿ ಸರ್ ಈಗ ಒಬ್ಬ ಕುಕ್ಕರ್ ಹಿಡ್ಕೊಂಡು ಹೋಗ್ತಾ ಇದ್ದಾನೆ ಬ್ಲಾಸ್ಟ್ ಆಯ್ತು ಬ್ಲಾಸ್ಟ್ ಆದಮೇಲೆ ಸ್ಯಾಟರ್ಡೆ ನೈಟ್ ಆಗಿರೋದು ನವೆಂಬರ್ ಇಪ್ಪತ್ತನೇ ತಾರೀಕು ಇಪ್ಪತ್ತೊಂದು ಭಾನುವಾರ ಬೆಳಿಗ್ಗೆ ಅವತ್ತಿನ ದಿನ ಗೊತ್ತಾಗುತ್ತೆ ರಾತ್ರಿ ಆಗಿರೋದು ಈ ಘಟನೆ ಸಾಯಂಕಾಲ ರಾತ್ರಿ ನೆಕ್ಸ್ಟ್ ದಿನಕ್ಕೆ ಗೊತ್ತಾಗುತ್ತೆ ಇಲ್ಲೊಂದು ಕುಕ್ಕರ್ ಇತ್ತು ಅದರಲ್ಲಿ ಡಿಟೋನೇಟರ್ಸ್ ಇದ್ವು ವಯರ್ ಇತ್ತು ಬ್ಯಾಟ್ರಿ ಇತ್ತು ಇದೆಲ್ಲ ಗೊತ್ತಾಗಿದ್ದು ಆಮೇಲೆ ರೈಟ್ ಪ್ರೈಮೆಸ್ಐ ಅಂತ ನಿಮ್ಮ ಇಲಾಖೆಯಲ್ಲಿ ಬಹಳ 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 ಅತಿ ಅತಿ ಹೆಚ್ಚು ಬಳಕೆ ಆಗುವಂತ ಒಂದು ಪದ ಏನ್ ಸರ್ ಹಾಗಾದ್ರೆ ಪ್ರೈಮ ಪ್ರಾಥಮಿಕವಾಗಿ ಅಂತ ಇದು ಡೌಟ್ ಅದರ ಪ್ರಶ್ನೆ ಇಲ್ಲ ಡಿಜಿಪಿ ಹೋಮ್ ಮಿನಿಸ್ಟರ್ ಯಾಕೆ ಹೇಳಿದ್ರು ಅಂದ್ರೆ ಅರೆ ನೀವು ಡಿಜಿಪಿ ಬೇರೆ ಪ್ರಶ್ನೆ ಕೇಳಿ ನೀವು ಹೋಮ್ ಮಿನಿಸ್ಟರ್ ಬೇರೆ ಪ್ರಶ್ನೆ ಕೇಳಿ ರಾಷ್ಟ್ರೀಯ ಭದ್ರತೆ ವಿಷಯದಲ್ಲಿ ಡಿಜಿಪಿ ಯಾಕೆ ಹೇಳಿದ್ರು ಅವ್ರು ಯಾಕೆ ಫಸ್ಟ್ ಹೇಳಿದ್ರು ಬಸವರಾಜ್ ಬಾಲ್ ಆದ್ರೆ ರಾಷ್ಟ್ರದ ವಿಷಯ ಬಂದಾಗ ಒಬ್ಬ ಜವಾಬ್ದಾರಿಯುತ ರಾಷ್ಟ್ರೀಯ ಪಕ್ಷದ ರಾಜ್ಯದ ಅಧ್ಯಕ್ಷರಾಗಿ ಗಂಭೀರವಾಗಿ ಮಾತಾಡಬೇಕು ದೇಶ ಮುಖ್ಯ ಮೊದಲು ಇವರು ಪಕ್ಷ ರಾಜಕೀಯ ಅದು ಅದು ಬೇರೆ ಬೇರೆ ವಿಷಯ ಆಪ್ಸೊಲು ಆ ದೇಶದ ವಿಷಯ ಬಂದಾಗ ಆರ್ಮಿ ವಿಷಯ ಬಂದಾಗ ಭಾಳ ಜವಾಬ್ದಾರಿಯುತವಾಗಿ ಮಾತಾಡಬೇಕು ಅದು ಬಿಟ್ಟುಕೊಟ್ಟು ಭಾಳ ಚಿಲ್ಲರಾಗಿ ಮಾತಾಡೋದರಿಂದ ಅದು ಅವ್ರ ಘನತೆಗೂ ಒಳ್ಳೆಯದಲ್ಲ ಅವ್ರ ಸ್ಥಾನಕ್ಕೂ ಒಳ್ಳೆಯದಲ್ಲ ಇದು ಭಾಳ ಮನಸ್ಸಿಗೆ ನೋವಾಗುವಂಥ ವಿಚಾರ ಅವ್ರನ್ನ ಖಂಡೇ ಮಾಡಬೇಕು ಅವರು ನಂತರ ಕಂಡೆ ಮಾಡಿದ್ದಾರೆ ಅದನ್ನೇ ಹೇಳ್ತಾ ಇರೋದು ನಾಗರಾಜ್ ಬಿಜೆಪಿ ನಾಗರಾಜ್ ಏನಾಗೋಯ್ತು ಅಂತೆ ಕುಕ್ಕರ್ ಅಂದ್ರೆ ಆಯ್ತು ಹೀ ಆಳಸ್ತಂಗ್ ಪ್ರಶ್ನೆ ಇಲ್ಲ ಶಿವಕುಮಾರ್ ಅವರು ಅನುಭವಿ ರಾಜಕಾರಣಿ ಇದ್ದಾರೆ ಅವರು ಗೊತ್ತಿದೆ ಅವ್ರು ಏನ್ ಹೇಳ್ತಿದ್ದಾರೆ ಬಾಂಬನ್ನ ಯೂಸ್ ಮಾಡಿದ್ದು ಕುಕ್ಕರ್ದಲ್ಲಿ ಆ ಬಾಂಬನ್ನ ಅನೇಕ ಹಿಂದ್ಗಡೆ ಉಪಯೋಗ ಆಗಿದೆ ಮಂಗಳೂರಲ್ಲೇ ಆಗಿದೆ ಆಗಿದೆ ಬೇರೆ ಕಡೆಯೂ ಸೇಮ್ ಸೇಮ್ ಕೋಮತ್ರ ಸೇಮ್ ಬಾಂಬನ್ನ ಯೂಸ್ ಮಾಡಿದ್ದಾರೆ ಸೇಮ್ ಟ್ಯಾಕ್ಟೀಸ್ ಯೂಸ್ ಮಾಡಿದ್ದಾರೆ ಮತ್ತೆ ಅದು ಅದ್ರ ಅದ್ರ ಸಲಕರಣೆಗಳು ಸಹ ಒಂದು ಏನು ಮೈಸೂರಲ್ಲಿ ಒಂದು ಮನೆಯಲ್ಲಿದ್ದ ಅಲ್ಲಿಗೆ ಸಂಬಂಧಪಟ್ಟಂತ ಬಾಂಬಿನ ಸಂಬಂಧಪಟ್ಟಂತ ಸಲಕರಣೆಗಳು ಸಹ ಜಪ್ ಸಿಕ್ಕಿದೆ ಸಿಕ್ಕಿದೆ ಇದೆಲ್ಲ ನೋಡಿದ್ರೆ ಎಣ್ಣದಿಂದ ಅವ್ನ್ ಎಣ್ಣದವರು ಅವ್ರಿಗೆ ಇದರಲ್ಲಿ ಡಾರ್ಕ್ ವೆಬ್ಸೈಟ್ ಹೋಗಿ ಎಲ್ಲ ಇಂಟರ್ನ್ಯಾಷನಲ್ ಕನೆಕ್ಟು ಐ ಎಸ್ ಐ ಜೊತೆಗೆ ಆಲ್ ಕೈದಾ ಜೊತೆಗೆ ಎಲ್ಲ ಇರೋದು ಎಲ್ಲರಿಗೂ ಗೊತ್ತಾಗಿದೆ ಅಂತ ಒಬ್ಬ ನಟೋರಿಯಸ್ ಟೆರರಿಸ್ಟನ್ನು ಅಕಸ್ಮಾತ್ ನಾವು ಯಾಕೆ ನಟೋರಿಯಸ್ ಅಂತ ಯೂಸ್ ಮಾಡ್ತೇವೆ ಅದು ಅಕಸ್ಮಾತ್ ಅದು ಇದರಲ್ಲಿ ರಿಕ್ಷಾ ತಗೊಂಡು ಹೋಗುವಾಗ ಬ್ಲಾಸ್ಟ್ ಆಯ್ತದು ಆಯಿತು ಅಕಸ್ಮಾತ್ ಅದು ಜನಸಂದಣಿಯಲ್ಲಿ ಎಲ್ಲ ಆಗಿದ್ರೆ ಎಂತ ಅನಾಹುತ ಅದು ಸರ್ ಅನಾಹುತ ಬಿಡಿ ಸರ್ ನಾನೇನು ಗೊತ್ತಾ ನಾನು ನನ್ನ ಮುಸ್ಲಿಂ ಬ್ರದರ್ಸ್ ಅಂಡ್ ಸಿಸ್ಟರ್ಸ್ ಪರ್ವಾಗಿ ಕೇಳ್ತೀನಿ ಸರ್ ಇದು ಆ ಸಮುದಾಯದ ಮೇಲೆ ಯಾವ ರೀತಿ ಪ್ರಭಾವ ಬೀರ್ತಿತ್ತು ಖಂಡಿತ ನಾವ್ ಇವತ್ತು ಎಷ್ಟ್ ಅನ್ಯೋನ್ಯವಾಗಿದ್ದೀವಿ ಈ ಸಮಾಜವನ್ನ ಈ ಸಮಾಜದಲ್ಲಿರುವಂತಹ ಸಾಮರಸ್ಯವನ್ನ ಹಾಳು ಮಾಡಿಕೊಟ್ಟಿದ್ದಾರೆ ಕೆಲವರು ಏನಾದ್ರು ಆ ಕುದ್ರೋಳಿ ದೇವಸ್ಥಾನ ಉಡುಪಿ ಕೃಷ್ಣ ಮಠ ಅಂತ ಕಡೆ ಆಗ್ಬಿಟ್ಟಿದ್ರೆ ಆ ಸಮುದಾಯನ

ಈಗ ನಾಗರಾಜ್ ಯಾದವ್ ಅವರು ಹೇಳ್ತಾರೆ ಬಿ ಜೆ ಅವರು ಬಳಸ್ಕೋತಾರೆ ಇದನ್ನ ಮತಗಳ ಗಳಿಕೆಗಾಗಿ ನೀವು ಒಂದು ಸಮುದಾಯವನ್ನು ಗುರಿಯಾಗಿಸೋದಕ್ಕಾಗಿ ನೀವು ಇದನ್ನ ಬಳಸ್ಕೋತೀರಿ ಆದ್ರೆ ನಾನು ನಾಗರಾಜ್ ಯಾದವ್ ಅವರು ಕೇಳ್ತೀನಿ ಆಯ್ತಪ್ಪ ಅವರು ರಾಜಕೀಯಕ್ಕಾಗಿ ಬಳಸ್ಕೋತಾರೆ ವೋಟ್ ಗಿಟ್ಟಿಸ್ಕೋತಾರೆ ಅತಿರೇಕದ ಒಂದು ಪರಮಾವಧಿನೇ ಅದು ಸರಿ ಅಂತ ಆದರೆ ನಿಮ್ಮಲ್ಲಿ ಯಾಕೆ ನಿರಾಸಕ್ತಿ ಆ ಉತ್ತರ ಅವ್ರು ಕೊಟ್ಟಿದ್ದಾರೆ ಈಗ ನೀವು ಹೇಳಿ ಅತಿರೇಕದ ಬಳಕೆ ನಿಮ್ಮ ಪಕ್ಷದಿಂದ ಆಗ್ತಿದೆಯಾ ಒಂದು ರೀತಿಯಲ್ಲಿ ಸಮತೋಲನವನ್ನ ಕಾಪಾಡ್ಕೋಬೇಕಲ್ವಾ ಇಲ್ಲ ಅಂದ್ರೆ ಅವರು ನೋಡಿ ನಿಖಿಲ್ ಅವರೇ ಒಂದು ಸ್ಪಷ್ಟವಾಗಿ ನಮ್ಮ ಪಕ್ಷದ ನಿಲುವು ಕೂಡ ಯಾವಾಗಲೂ ಈಗಾಗಲೇ ಬಸವರಾಜ್ ಮಾಲ್ಗತ್ತಿ ಅವರು ಹೇಳಿದಾಗೆ ನಾವು ನೇಷನ್ ಫಸ್ಟ್ ಅಂತ ಹೇಳಿ ಕೆಲಸ ಮಾಡ್ತಾ ಇರ್ತಕ್ಕಂಥ ಕಾರ್ಯಕರ್ತರು ಪಾರ್ಟಿ ನಮ್ಮದು ಕೆಲವೊಂದು ಈ ರೀತಿಯಾದಂಥ ಚಟುವಟಿಕೆಗಳನ್ನ ನಡೆದಾಗ ನಾವು ಯಾರೂ ಕೂಡ ರಾಜಕಾರಣವನ್ನು ಅಲ್ಲಿ ಬಳಸಬಾರ್ದು ಇನ್ಕ್ಲೂಡಿಂಗ್ ಯಾವ ಪಾರ್ಟಿನೂ ಕೂಡ ಆರ್ ಕಾಂಗ್ರೆಸ್ ಆರ್ ಏನಿ ಅದರ್ ಪಾರ್ಟಿ ಇದರಲ್ಲಿ ನಾವು ಯಾವುದನ್ನು ಕೂಡ ಹುಡುಕುವಂತ ಪ್ರಯತ್ನ ಮಾಡಬಾರ್ದು ಯಾವಾಗ ಇವತ್ತು ಅವರು ಟೆರ್ರಿಸಂ ಆಕ್ಟಿವಿಟಿಗಳನ್ನು ನಡೆದಿದ್ದಾವ ಅಂತ ಗೊತ್ತಾದ ತಕ್ಷಣ ಹೇಳಿದ ಮೇಲೆ ನನಗೆ ಬಹಳ ದುಃಖ ಅನಿಸ್ತೀವಿ ಅದು ನಾಗರಾಜ್ ಯಾದವ್ ಅವರೊಬ್ಬ ಸೀನಿಯರ್ತಿ ಆಗಿರ್ತಕ್ಕಂಥ ಪಾಲಿಟೀಷಿಯನ್ ಆಗಿ ಹೋಮ್ ಮಿನಿಸ್ಟರ್ ಈ ತರ ಹೇಳ್ತಾರ ಅಂತ ಹೇಳ್ತಿದ್ದಾರಲ್ಲ ಇದು ಎಷ್ಟು ಸರಿ ಅಂತ ಹಾಗಾದ್ರೆ ಇವತ್ತು ನಾವು ಮತ್ತೆ ಪಾಲಿಟಿಕ್ಸ್ ಮಾಡಬಾರ್ದು ಅಂತ ಹೇಳ್ತೇನೆ ಆದ್ರೆ ಒಂದ್ ಹೇಳ್ತೇನೆ ನಾನು ಇವತ್ತು ಪಿ ಎಫ್ ಐ ಸಂಘಟನೆಯನ್ನ ಬ್ಯಾನ್ ಮಾಡಿದ್ರು ಅವಾಗ ಏನಿತ್ತು ಇವ್ರು ನಿಲುವಾಗಾದ್ರೆ ಅದ್ರ ಬಗ್ಗೆ ಬಗ್ಗೆನ ವಿರೋಧ ಮಾಡಿದ್ರ ವಿರೋಧನ ಮಾಡುವಂತದ ರೀತಿಯಲ್ಲಿ ಮಾತಾಡಿದ್ರು ಹೊರತು ಸರಿ ಅನ್ನುವಂತ ತಾಟಿಯಲಿ ಮಾತಾಡ್ಲಿಲ್ಲ ಇವತ್ತು ಕಾಂಗ್ರೆಸ್ ಬ್ಯಾನ್ ಮಾಡಿ ಅಂತ ಹೇಳಿದಿ ಸೆಪ್ಟೆಂಬರ್ ಇಪ್ಪತ್ತೆಂಟು ನನ್ನ ಜೊತೇನೆ ನಾಗರಾಜ್ ಯಾದವ್ ಅವರ ಪರ ನಾನು ಹೇಳ್ಬೋದು ಅಷ್ಟೇ ಕಾಂಗ್ರೆಸ್ ಕಾಂಗ್ರೆಸಿನ ಗೊತ್ತಿಲ್ಲ ನೀವು ಒಂದು ನಿಮಿಷ ಸಾರ್ ನೋಡಿ ನಿಮ್ಮ ಸಿದ್ದರಾಮಯ್ಯನವರು ಇಎಫ್ಐ ಅನ್ನು ಇದೆ ಸಿದ್ದರಾಮಯ್ಯನವರು ಹೇಳಿದ್ರು ಬ್ಯಾನ್ ಮಾಡಿ ದಮ್ಮಿದ್ರೆ ಬ್ಯಾನ್ ಮಾಡಿ ಬ್ಯಾನ್ ಮಾಡಿ ಅಂತ ಹೇಳಿದ್ರು ಅದನ್ನ ನಮ್ಮ ಭಾರತೀಯ ಜನತಾ ಪಾರ್ಟಿಯ ಇವತ್ತು ಸನ್ಮಾನ್ಯ ಅಮಿತ್ ಶಾ ಅವರು ಬ್ಯಾನ್ ಮಾಡಿದ್ದಾರೆ ನಮ್ಗೆ ಏನ್ ತಾಕತ್ ಇದೆ ಅನ್ನೋದು ತೋರಿಸಿದ್ದಾರೆ ಇದರಲ್ಲಿ ಏನು ಯಾವ ವಿಚಿತ್ರಕಾರಿ ಶಕ್ತಿಗಳಿದಾವ ಅವನ್ ಎಲ್ಲವನ್ನೂ ನೋಡಿ ಯಾವ್ದೋ ನಡುವೆ ಮಾತಾಡಿಲ್ಲ ಓಕೆ ಯಾವುದೇ ಆದಿರ್ತಕ್ಕಂತ ವಿಚಿತ್ರಕಾರಿ ಶಕ್ತಿಗಳನ್ನ ಎಲ್ಲಿ ಬಿಡಬಾರ್ದು ಯಾರನ್ನು ಕೂಡ ಬೆಳಿಲಿಕ್ಕೆ ಬಿಡಬಾರ್ದು ಇವತ್ತು ಆಗಿರತಕ್ಕಂತ ಸಂಗತಿನೇ ಇದೆ ನಮ್ಮ ಕರ್ನಾಟಕದಲ್ಲಿ ಯಾವ ಪಿ ಎಫ್ ನ ಸಂಘಟನೆಯಲ್ಲಿ ಕಾರ್ಯಕರ್ತರನ್ನ ಇವರೇನು ಸೆಷನ್ ಅಲ್ಲಿ ಮಾಡಿ ಪಾಸ್ ಮಾಡಿ ಬಿಟ್ರಲ್ಲ ಅವ ಇವತ್ತೆಲ್ಲ ನಮ್ಗೆ ಕೂಡ ಆಗಿ ಇವತ್ತು ಕಾಡ್ತಿರ್ತಕ್ಕಂಥ ಸಂಗತಿಗಳು ಇವ ಇವನ್ನೆಲ್ಲವನ್ನೂ ಕೂಡ ತಗದಿಕ್ತಿರ್ತಕ್ಕಂಥ ಕೆಲಸವನ್ನ ಕೇಂದ್ರ ಸರ್ಕಾರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದಾವೆ ಇದರಲ್ಲಿ ರಾಜಕಾರಣವನ್ನು ಹುಡುಕುವಂತ ಕೆಲಸ ಯಾರು ಮಾಡಬಾರ್ದು ಯಾರೇ ಬೇಕಾದವರು ಇರ್ಲಿ ಅವ್ರನ್ನ ಪನಿಷ್ಮೆಂಟ್ ಮಾಡ್ಬೇಕು ಅಂತಕ್ಕಂಥದ್ದನ್ನ ಒಕ್ಕೂರ್ ಧ್ವನಿ ಇರಬೇಕು ಹೊರತು ಮೊಸರಲ್ಲಿ ಕಲ್ಲು ಹುಡುಕ್ತಕ್ಕಂತ ಕೆಲಸವನ್ನ ಕಾಂಗ್ರೆಸ್ ಮಿತ್ರರು ಮಾಡಬಾರ್ದು ಕೇಳಿರುವಂತ ಕೆಲವು ಪ್ರಶ್ನೆಗಳನ್ನ ನಿಮ್ ಮುಂದಿಡ್ತೀನಿ ಸರ್ಕಾರದ ಪ್ರತಿನಿಧಿಯಾಗಿ ನೀವು ಹೇಳಿ ತನಿಖೆಯ ಪ್ರಕ್ರಿಯೆಯ ಆ ಒಂದು ಪದ್ಧತಿ ಅದರ ಅದರ ಒಂದು ವೈಖರಿ ಹೇಗಿರುತ್ತೆ ಅಂತ ನಾನು ಬಸವರಾಜ್ ಮಾಲ್ಗತ್ತಿ ಅವ್ರಿಗೂ ಕೇಳ್ತೀನಿ ನಮ್ಮ ನಿವೃತ್ತ ಮೇಜರ್ಗೂ ಕೇಳ್ತೀನಿ ಇವತ್ತು ಡಿ ಕೆ ಶಿವಕುಮಾರ್ ಅವ್ರು ಕೇಳಿದ್ರು ಯಾವುದೇ ತನಿಖೆನೂ ಆಗಿಲ್ಲ ಶನಿವಾರ ಸಾಯಂಕಾಲ ಬ್ಲಾಸ್ಟು ಭಾನುವಾರ ಬೆಳಿಗ್ಗೆಗೆ ಟೆರರಿಸ್ಟ್ ಅಂತ ಡಿಕ್ಲೇರ್ ಮಾಡಿಬಿಟ್ರಿ ಆ್ಯಂಡ್ ಆಕ್ಟ್ ಆಫ್ ಟೆರರ್ ಅಂತ ಡಿಕ್ಲೇರ್ ಮಾಡಿಬಿಟ್ರಿ ಇದು ಭಯೋತ್ಪಾದನೆಯ ಒಂದು ಕೃತ್ಯ ಘಟನೆ ಅಂತ ನೀವು ಡಿಕ್ಲೇರ್ ಮಾಡಿಬಿಟ್ರಿ ಯಾವ ಆಧಾರದ ಮೇಲೆ ಮಾಡಿದ್ರಿ ಅಂತ ಕೇಳ್ತಾರೆ ನೋಡಿ ಒಂದು ಸಿಂಪಲ್ ಆಗಿದೆ ಈಗಾಗಲೇ ಮಾನ್ಯ ಹಿರಿಯ ಪೊಲೀಸ್ ನಿವೃತ್ತ ಅಧಿಕಾರಿ ಆಗಿರ್ತಕ್ಕಂಥ ಬಸವರಾಜ್ ಮಾಲ್ಗತ್ತಿಯವರು ಅದಕ್ಕೆ ಸಂಬಂಧಪಟ್ಟಿರ್ತಕ್ಕಂಥ ಅನೇಕ ವಿಷಯಗಳನ್ನ ಸೂಕ್ಷ್ಮ ವಿಷಯಗಳನ್ನ ತಂದಿದ್ದಾರೆ ನಮ್ಮ ಗಮನಕ್ಕೆ ಯಾವಾಗ್ಲೂ ಕೂಡ ಏನಾಗಿದೆ ಅಂತೇಳಿ ಪೂರಾ ತನಿಖೆ ಆದ್ಮೇಲೆ ಬರ್ತಕ್ಕಂಥದ್ದು ಬೇರೆ ಆದರೆ ಪ್ರೈ ಫಸ್ಟ್ ಪ್ರೈಮೆಸಿಯನ್ನು ನಾವು ನೋಡಿದಂತ ಸಂದರ್ಭದಲ್ಲಿ ಅದರ ತನಿಖೆಯನ್ನು ಪೊಲೀಸ್ ಅಧಿಕಾರಿಗಳು ಮಾಡಿದಂತ ಸಂದರ್ಭ ನೋಡಿದಾಗ ಆಗಿರ್ತಕ್ಕಂಥದ್ದು ಇದು ಟೆರಿಸ್ಟ್ ಆಕ್ಟಿವಿಗೆ ಸಂಬಂಧಪಟ್ಟಿರತಕ್ಕಂಥ ವಿಷಯ ಅನ್ನುವಂಥದನ್ನ ಮಾಹಿತಿ ಪಡೆದುಕೊಂಡೇ ಹೋಮ್ ಮಿನಿಸ್ಟರ್ ಹೇಳ್ತಾರೆ ಹೊರತು ಹಾಗೆ ಹೇಳಿರಂಗಲ್ಲ ಇವತ್ತು ಇಲಾಖೆಯವರು ಅದಕ್ಕೆ ಸಂಬಂಧಪಟ್ಟಂತ ತನಿಖೆಯನ್ನ ಮಾಡಿದ್ಮೇಲೆ ಹೋಮ್ ಮಿನಿಸ್ಟರ್ಗೆ ಗೆ ಇನ್ಫಾರ್ಮೇಶನ್ ಕೊಟ್ಟಿರ್ತಾರೆ ಅದಾದ್ಮೇಲೆ ಇದು ಭಯೋತ್ಪಾದಕ ಕೃತ್ಯಕ್ಕೆ ಬಳಸ್ತಕ್ಕಂತ ಸಾಮಾನುಗಳನ್ನು ಬಳಸಿದ್ದಾರೆ ಅಂತದ್ ಆದ್ಮೇಲೆ ಹೇಳಿದಾರೆ ಹೊರತು ಆದ ತಕ್ಷಣ ಯಾರು ಹೇಳಕ್ ಹೋಗಿಲ್ಲ ಇದನ್ನ ಕಾಂಗ್ರೆಸ್ನವರು ಸ್ವಲ್ಪ ಅರ್ಥ ಮಾಡ್ಕೊಂಡು ಆಗ್ಬೇಕು ಇದರಲ್ಲಿ ಕೂಡ ಮತ್ತೆ ಇದನ್ನ ಪಾಲಿಟಿಕ್ಸ್ ಮಾಡ್ತಕ್ಕಂಥ ಕೆಲಸವನ್ನ ಸಿದ್ದರಾಮಯ್ಯವರಾಗಿ ಡಿ ಕೆ ಶಿವಕುಮಾರ್ ಅವರು ಮಾಡಬಾರ್ದು ಅನ್ನೋದನ್ನ ಬಹಳ ಸ್ಪಷ್ಟವಾಗಿ ಹೇಳ್ತಾರೆ ನಾನು ಈ ಸಂದರ್ಭದಲ್ಲಿ ಮಹೇಶ್ ತೆಂಗಿನಕಾಯಿ ಅವರೇ ಇನ್ನೊಂದು ಪ್ರಶ್ನೆ ಕೇಳ್ತಾರೆ ಅದ ಕೇಳಿರಿ ಕೇಳಿರಿ ಮಹೇಶ್ ತಂಗಿನಕಾಯಿ ಅವರೇ ಇನ್ನೊಂದು ಪ್ರಶ್ನೆ ಇದೇನು ಡೆಲ್ಲಿ ತರ ಆಯ್ತಾ ಇದೇನ್ ಮುಂಬೈ ತರ ಆಯ್ತಾ ಇದೇನು ಪುಲ್ವಾಮಾನ ಹೇಗೆ ನೀವು ಟೆರರಿಸ್ಟ್ ಅಂದ್ಬಿಟ್ರಿ ಟೆರರ್ ಆಕ್ಟ್ ಅಂದ್ಬಿಟ್ರಿ ಇವತ್ತು ನಮ್ಮ ಕಾಂಗ್ರೆಸ್ ಮಿತ್ರರಿಗೆ ಡಿ ಕೆ ಶಿವಕುಮಾರ್ ಅವರಿಗೆ ಮುಂಬೈ ತರ ಆಗ್ಬೇಕು ಪುಲ್ವಾಮಾ ತರ ಆಗ್ಬೇಕು ಸಾವಿರಾರು ಜನರ ಹೆಣ ಬಿದ್ರೇನೆ ಟೆರರಿಸ್ಟ್ ಅಂತ ಅನ್ಕೊತಾರೆ ಇವರು ಇವತ್ತು ಆಗಲೇ ಹೇಳಿದ್ರು ಅದು ಸರಿಯಾಗಿ ಆ ರೀತಿಯಲ್ಲಿ ಬ್ಲಾಸ್ಟ್ ಏನಾದ್ರು ಏನಾಗ್ತಿದೆ ಅನ್ನುವಂಥದನ್ನು ಕೂಡ ಹೇಳಿದಾರೆ ಅಧಿಕಾರಿಗಳು ಹಾಗಾದ್ರೆ ಒಂದು ದೊಡ್ಡ ಒಂದು ಸಾವಿನ ಸಂಖ್ಯೆ ಹೆಚ್ಚಿಗೆ ಆದಾಗ ಅದಕ್ಕೆ ಟೆರಿಸ್ಟ್ ಆಕ್ಟಿವಿಟಿ ಅಂತ ಹೋಗ್ಬಂತಾರ ಇದನ್ನ ಈ ರೀತಿಯಾದಂತಹ ಕ್ಷುಲ್ಲಕ ಹೇಳಿಕೆಗಳನ್ನ ರಾಜಕಾರಣ ಮಾಡೋದನ್ನ ಕಾಂಗ್ರೆಸ್ ಮೊದ್ಲು ಓಕೆ ಈ ರೀತಿಯಾದಂತಹ ಹೇಳಿಕೆಗಳನ್ನ ಯಾವಾಗ್ಲೂ ಕೊಡಬಾರ್ದು ಈ ರೀತಿಯಾದಂತಹ ಕಂಡನಾರ ಮಾಡಬೇಕು ವಿನಾ ಇದಕ್ಕೆ ಸಪೋರ್ಟ್ ಮಾಡ್ತಕ್ಕಂಥ ಕೃತ್ಯವನ್ನ ಮಾಡಬಾರ್ದು ಇವತ್ತು ಅಲ್ಪಸಂಖ್ಯಾತರ ತುಷ್ಟೀಕರಣ ಮಾಡತಕ್ಕಂಥದ್ದು ಬಿಟ್ರೆ ಇನ್ನೇನು ಆಗ್ತಾ ಇಲ್ಲ ಕಾಂಗ್ರೆಸ್ ಕಡೆಯಿಂದ ಇವತ್ತು ನೋಡಿ ನಾನು ಒಂದು ತರ್ಟಿ ಸೆಕೆಂಡ್ಸ್ ಅಲ್ಲಿ ಕೆಲವು ಪ್ರಶ್ನೆಗಳನ್ನ ಕೇಳ್ತೀನಿ ಬಿಕಾಸ್ ಇಟ್ ಜೆಂಟಲ್ ಡಿಬೇಟ್ ನಡೀತಾ ಇರ್ತಕ್ಕಂಥದ್ದು ಈಗ ನಮ್ಮ ಮಹೇಶ್ ಅಲ್ಲ ಮಹೇಶ್ ಅವರು ಕೇಳ್ತಾ ಇರತಕ್ಕ ಪ್ರಶ್ನೆ ಕೇಳ್ತಾರೆ ನಾನು ಕೇಳ್ತಾ ಇರ್ತಕ್ಕಂಥದ್ದು ಇನ್ವೆಸ್ಟಿಗೇಷನ್ ಐ ಸ್ಟೇಟ್ಮೆಂಟ್ಸ್ ಅ ವೆರಿ ಇಂಪಾರ್ಟೆಂಟ್ ಒಂದು ಕಡೆ ಇರಲಿ ಇನ್ನೂ ಒಂದು ಕಡೆ ಹೋಗ್ಬಿಡೋಣ ಅವರು ಗೃಹ ಸಚಿವರು ಹೇಳ್ತಾರೆ ಇದು ಟೆರರಿಸ್ಟ್ ಆಕ್ಟ್ ಅನ್ನೋದಾದ್ರೆ ವಿ ಶುಡ್ ಕಂಡಮ್ ಇಟ್ ನೋ ಡೌಟ್ ಅಬೌಟ್ ಇಟ್ ಆದ್ರೆ ಆ ಟೆರರಿಸ್ಟ್ ಅಂತ ನಡವಳಿಕೆಗಳು ನಡೀತಾ ಇತ್ತಲ್ಲ ಮೂರು ತಿಂಗಳಿಂದ ಅವ್ನು ಏನೇನ್ ಮಾಡ್ತಾ ಇದ್ನಲ್ಲ ಆವಾಗ ಗೃಹ ಇಲಾಖೆ ಆಮೇಲೆ ಸ್ವತಂತ್ರವಾಗಿ ಕೆಲಸ ಮಾಡ್ಲಿಕ್ಕೆ ಯಾಕೆ ಅನುವು ಮಾಡಿಕೊಡ್ಲಿಲ್ಲ ಗೃಹ ಸಚಿವರು ಅದಕ್ಕೆ ನಾವ್ ಫೇಲಿಯರ್ ಅಂತ ಹೇಳಿದ್ ನಾವು ಆ ಮನುಷ್ಯ ಎಲ್ಲೆಲ್ಲಿ ಹೋಗ್ತಾನೆ ಗೊತ್ತಾ ನಿಮಗೆ ಮೈಸೂರಿಗೆ ಹೋಗ್ ಮಾಡ್ತಾನೆ ಮನೆ ಮಾಡ್ತಾನೆ ಶಿವಮೊಗ್ಗಕ್ಕೆ ಹೋಗ್ತಾನೆ ಅಲ್ಲಿ ಚೆಕ್ ಮಾಡ್ತಾನೆ ಎಲ್ಲಿ ಬಾಂಬ್ ಬ್ಲಾಸ್ಟ್ ಮಾಡಬೇಕು ಅಂತ ಹುಬ್ಳಿಗೆ ಹೋಗ್ತಾನೆ ಚೆಕ್ ಮಾಡಿ ಒಂದು ನಿಮಿಷ ಒಂದು ನಿಮಿಷ ತಪ್ಪಿದೆ ಅಂತ ಹೇಳಿದ್ ಭಯೋತ್ಪಾದನೆಯ ಒಂದು ಘಟನೆಯನ್ನ ಸಮರ್ಥಿಸ್ಕೊಂಡು ಮಾತಾಡ್ಕೊಳ್ಳೋದು ಅದು ಸ್ವೀಕಾರ ಅಲ್ಲ ಸರ್ ಕರೆಕ್ಟ್ ಒಂದ್ ನಿಮಿಶ ಶಿವಕುಮಾರ್ ಸಾಹೇಬ್ರಾಗ್ಲಿ ಕಾಂಗ್ರೆಸ್ನವರಾಗ್ಲಿ ಇಡೀ ದೇಶದ ನೂರ ನಲ್ವತ್ತು ಜನ ಯಾರು ಕೂಡ ಆಕ್ಟಿವಿಟಿಗಳನ್ನ ಜಸ್ಟಿಫೈ ಮಾಡಲಿಕ್ಕೆ ಸಾಧ್ಯ ಇಲ್ಲ ಜಸ್ಟಿಫೈ ಮಾಡೋದನ್ನ ಒಪ್ಲಿಕ್ಕೂ ಸಾಧ್ಯ ಇಲ್ಲ ಕಾಂಗ್ರೆಸ್ ಮೊದಲಿಗೆ ಹೇಳ್ತೀನಿ ವಕ್ತಾರನಾಗ ಹೇಳ್ತೀನಿ ಅಧ್ಯಕ್ಷರ ಪರವಾಗಿ ಹೇಳ್ತೀನಿ ನಾವು ಅದನ್ನ ಜಸ್ಟಿಫೈ ಮಾಡುವುದಿಲ್ಲ ನಾವ್ ಕೇಳ್ತಾ ಇರ್ತಕ್ಕಂಥದ್ದು ಅವನು ಅಂದ್ರೆ ಎಲ್ಲಿಗೆ ಅಂದ್ರೆ ಗೃಹ ಸಚಿವರ ವೈಫಲ್ಯತೆ ಎಲ್ಲಿವರೆಗೂ ಇದೆ ಅಂದ್ರೆ ವೈಫಲ್ಯತೆ ಬಗ್ಗೆ ಮಾತಾಡಿಯಪ್ಪ ಬಿಡಿ ಇವ ಕುಕ್ಕರ್ ಬಾಂಬ್ ಅಂತ ಪುಲ್ವಾಮಾ ತರ ಆಯ್ತಾ ಅಂದ್ರೆ ನೀವು ಏನು ಹೇಳ್ತಿದ್ರಿ ಮೈಷೇವರ ಬಹಳ ಚೆನ್ನಾಗಿ ಕೇಳೋಣ ಹೆಣಾ ಬಿದ್ರನೇ ಭಯೋತ್ಪಾದನೆ ಸ್ವಾಮಿ ಇಲ್ಲಾ ಸ್ವಾಮಿ ಆ ಶಾರಿಕ್ ಅಂತಕಂತ ಭಯೋತ್ಪಾದಕನ ಅಂತ ಹೇಳ್ತೀನಿ ನಾನು ನಾನು ಅವನ ನಾಗರಿಕ ಅಂತ ಹೇಳೋದಿಲ್ಲ ಆ ಭಯೋತ್ಪಾದಕ ಅಂತಕಂತವನು ದೇಶದ್ರೋಹಿ ಆಗಿರತಕ್ಕಂತವನ ಮುಸ್ಲಿಂ ಸಮುದಾಯ ಕೂಡ ಜಸ್ಟಿಫೈ ಮಾಡಲ್ಲ ಅಂತ ಹೇಳಿದಿವಿ ನಾವು ಓಲ ಓಲೈಕೆ ಪ್ರಶ್ನೆನೇ ಬರಲ್ಲ ನಾನು ಕೇಳಿದ ಒಂದು ಯುಎಪಿಎ ಕೇಸ್ ಇರತಕ್ಕಂತ ಒಬ್ಬ ಭಯೋತ್ಪಾದಕನ ಅವನ ಎಲ್ಲಾ ಚಟಬಟಲೆಗಳಿಗ ನಿಗಾ ಫೇಲ್ ಆಗಿರೋ ಇದೆಲ್ಲ ಆಗಿರೋದು ಇದೆಲ್ಲ ಬೇಕು ಇವರು ಬಿಜೆಪಿಯವರಿಗೆ ಯಾಕೆ ಅಂದ್ರೆ ಚುನಾವಣಾ ಸಂದರ್ಭದಲ್ಲಿ ಅದು ವಿಷಯ ಆಗಬೇಕು ಹಿಂದೂ ವರ್ಷ ಮುಸ್ಲಿಂ ಆಗಬೇಕು ಬೇಕು ಅಂದ್ರೆ ಈ ದೇಶದ ಆಂತರಿಕ ಭದ್ರತೆಯಲ್ಲಿ ವೈಫಲ್ಯತೆ ಆಗಿರ್ತಕ್ಕಂಥದ್ದು ಗುಪ್ತಚರ ಇಲಾಖೆಯಲ್ಲಿ ವೈಫಲ್ಯತೆ ಆಗಿರ್ತಕ್ಕಂಥದ್ದು ಕಾರಣ

ನೀವ್ ಹೇಳಿದ್ರಿ ಹೇಳಿದ್ರಿ ನೀವ್ ಒಂದ್ ನಿಮಿಷ ಮಹೇಶ್ ಅವರೇ ಮಾತಾಡ್ತೀನಿ ಒಂದ್ ನಿಮಿಷ ನಿವೃತ್ತ ಮೇಜರ್ ರಘುರಾಮ್ ರೆಡ್ಡಿ ಅವರು ಇದ್ದಾರೆ ನಮ್ ಜೊತೆ ಇವತ್ತು ಸರ್ ಲೋನ್ ಅಟ್ಯಾಕ್ ಅಂತ ಒಂದು 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 ಫೆನಾಮಿನ ಇದೆ ಒಂದು ಕಾನ್ಸೆಪ್ಟ್ ಒಂದು ರೀತಿ ಇವನು ಆ ಲೋನ್ ವುಲ್ಫ್ ಅಲ್ಲ ಅಂತ ನಾವು ಯಾಕೆ ನಂಬಬೇಕು ನಾನು ನನಗೆ ಗೊತ್ತಿದೆ ನಿಮ್ಮ ಅನುಭವ ಬೇರೆ ಬೇರೆ ಕಡೆ ಸರ್ವ್ ಮಾಡಿರ್ತೀರಿ ಸೇನೆಯಲ್ಲಿ ನೀವು ನೋಡಿರ್ತೀರಿ ಅಥವಾ ಅದ್ರ ಬಗ್ಗೆ ಕೇಳಿರ್ತೀರಿ ಬಹಳ ಹತ್ತಿರದ ಅನುಭವ ಇರುತ್ತೆ ನಾನ್ ನಿಮಗ್ ಕೇಳ್ತಿದ್ದೀನಿ ಇದು ಲೋನ್ ಬುಲ್ಫ್ ಅಟ್ಯಾಕ್ ಆಗಿರ್ಬೋದಾಗಿತ್ತಾ ಇದು ಸುಯಿಸೈಡ್ ಮಿಷನ್ ಆಗಿರ್ಬೋದಾಗಿತ್ತಾ ಖಂಡಿತ ನೋಡಿ ಈಗ ಯಾವುದೇ ಒಂದು ನಮ್ಮ ದೇಶ ರಕ್ಷಣೆ ನಮ್ಗೆ ಮೊದಲು ಯಾವ್ದು ಪಕ್ಷಪಾತ ಮಾಡಿದೆ ಯಾಕಂದ್ರೆ ನೋಡಿ ಈಗ ಇದು ಕುಕ್ಕರ್ ಬಾಂಬೆ ಆಗಲಿ ಅದ ನಮ್ಮಲ್ಲಿ ಈಗ ನಾವು ಒಂದು ಬಾಟ್ಲಲ್ಲಿ ಮಲೋಟ ಅಂತ ಮಾಡ್ತೀವಿ ಅದು ಸಹ ಒಂದು ಬಾಂಬೆ ಅದ್ರ ಬೆಂಕಿ ಹಾಕಿದ್ರೆ ಅದು ಬ್ಲಾಸ್ಟ್ ಆಗುತ್ತೆ ಈ ತರ ಸುಮಾರು ಇದು ಕುಕ್ಕರ್ ಬಾಂಬ್ ಅಂದ್ರೆ ಇದೇನು ಸಾಮಾನ್ಯವಾದ ಬಾಂಬ್ ಅಲ್ಲ ಇದರಿಂದ ಸುಮಾರು ಹಾನಿ ಆಗುವಂತ ಜೀವಗಳಿಗೆ ಹಾನಿ ಆಗುವಂತ ಒಂದು ಕೃತ್ಯ ನಡೆದಿದೆ ಇದ್ರ ಬಗ್ಗೆ ಇಟ್ಕೊಂಡು ನಾವು ಇದನ್ನ ಸರಿಪಡಿಸ್ಕೊಳ್ಬೇಕೆ ಹೊರತು ನಮ್ಮ ಸೆಕ್ಯೂರಿಟಿನ ಇಂಪ್ರೂವ್ಮೆಂಟ್ ಮಾಡ್ಬೇಕೆ ಹೊರತು ಇದನ್ನ ಪಕ್ಷಪಾತ ಮಾಡೋದು ಒಳ್ಳೇದಲ್ಲ ಯಾಕಂದ್ರೆ ಈ ದಿನ ಆಗಿದೆ ಯಾ ಅವನು ಶಾರೀಕು ಬೇರೆ ಜಾಗದಲ್ಲಿ ಅವ್ರ ಗೆಳೆಯರು ಅವ್ರ ಜೊತೆಲಿ ಇನ್ನೂ ಇರ್ಬೋದು ಜನರು ಕೆಲಸ ಮಾಡುವರು ಅವನೊಂದಿಗೆ ಅವ್ರನ್ನ ಕಂಡು ಅದನ್ನ ನಿಲ್ಸ್ಬೇಕೇ ಹೊರ್ತು ನಾವು ಪಕ್ಷಪಾತ ಮಾಡ್ಕೊಂಡು ನಾವು ವೋಟ್ ಬ್ಯಾಂಕಿಂಗ್ ಈ ತರ ಮಾಡ್ಬಿಟ್ರು ಅವರು ಅಂತ ಹೇಳೋದು ಅದು ತಪ್ಪು ಯಾಕಂದ್ರೆ ನಮ್ಮ ದೇಶದ ರಕ್ಷಣೆ ನಮ್ಮ ನಾಡಿನ ರಕ್ಷಣೆ ಮೊದಲು ಈ ತರ ಹಾಗೂ ಕೃತಿಗಳನ್ನ ನಾವು ತಡಿಬೇಕೆ ಹೊರತು ಇದರಿಂದ ನಾವು ಪಕ್ಷಪಾತ ಮಾಡ್ಕೊಂಡು ಆ ಸೋ ಜನರಿಗೆ ನನಗೆ ಐ ಆಮ್ ಶೂರ್ ನೀವು ಈ ಈ ಒಂದು ಘಟನೆ ಏನ್ ನಡೀತು ನವೆಂಬರ್ ಇಪ್ಪತ್ತನೇ ತಾರೀಕು ಅದ್ರ ಬಗ್ಗೆ ಸಾಕಷ್ಟು ಓದಿದ್ದೀರಿ ನೋಡಿದ್ದಿರಿ ಕೇಳಿದ್ದಿರಿ ಬಹುಶಃ ನಿಮ್ಮ ಸೇವೆಯ ಅವಧಿಯಲ್ಲಿ ಅನುಭವಿಸಿದ್ದೀರಿ ಕೂಡ ನಾನು ಕೇಳೋದು ಡು ಯು ಹ್ಯಾವ್ ಎನಿ ಡೌಟ್ ಮೇಜರ್ ನಿಮ್ಮಲ್ಲಿ ಏನಾದ್ರೂ ಒಂದು ಒಂದ್ ಕಿಂಚಿತ್ ಸಂಶಯ ಇದ್ಯಾ ದಟ್ this is ನಾಟ್ an act ಆಫ್ ಟೆರರ್ no it's a, it's a purely act of terror only there is no doubt ಬಿಕಾಸ್ ಸಿ ಅವನು ಯಾಕಂದ್ರೆ ಅವನು ಕುಕ್ಕರ್ ಬಾಂಬು ಮಾಡಿದ್ದಾನೆ ಅಂತ ಹೇಳಿದ್ರೆ ಅದರಲ್ಲಿ ಎಲ್ಲಾ ಒಂದು ಸಾಮಗ್ರಿಗಳನ್ನ ಯೂಸ್ ಅದಕ್ಕೆ ನೋಡಿ ಈ ತರ ಸುಮಾರು ನಮ್ಗೆ ಎಕ್ಸ್ಪೀರಿಯನ್ಸ್ ಆಗಿದೆ ಈ ತರ ಅಂದ್ರೆ ಈ ಕುಕ್ಕರ್ ಬಾಂಬೆ ಆಗಲಿ ಅಥವಾ ಸುಮಾರು ಬೇರೆ ಬೇರೆ ವಿಧಗಳಲ್ಲಿ ಅವರು ಅಹ್ ಎಕ್ಸ್ಪ್ಲೋಸಿವ್ ಇಟ್ಟು ಬಾಂಬ್ ಬ್ಲಾಸ್ಟ್ ಮಾಡಿಸ್ತಾರೆ ಸೊ ಅವರು ಈಗ ಇದು ಯಾಕಂದ್ರೆ ಈಗ ದೊಡ್ಡ ಪ್ರಮಾಣದಲ್ಲಿ ಇಲ್ಲಿ ಮಾಡೋದಿಕ್ ಆಗಲ್ಲ ನಮ್ಮ ಯಾಕಂದ್ರೆ ಇದು ಪೀಸ್ಫುಲ್ ಏರಿಯಾ ಇದು ಅಲ್ಲ ಈ ತರ ಈ ದಿನ ಇವತ್ತು ಕುಕ್ಕರ್ ಅಲ್ಲಿ ಮಾಡಿರ್ಬೋದು ನಾಳೆ ದಿವಸ ಬೇರೆ ದೊಡ್ಡ ಪ್ರಮಾಣದಲ್ಲಿ ಮಾಡ್ಬೋದು ಅದ್ರಿಂದ ಹಾನಿ ಜಾಸ್ತಿ ಆಗ್ಬೋದು ಪಬ್ಲಿಕ್ ಗೆ ಸೊ ಇದನ್ನೆಲ್ಲ ತಡಿಬೇಕೆ ಹೊರತು ನಾವು ಪೊಲ್ಟಿಕ್ಸ್ ಪೊಲಿಟಿಕ್ಸ್ ಅಲ್ಲಿ ಇನ್ವಾಲ್ವ್ ಆಗ್ಬಿಟ್ಟು ಇದು ಬೇಕಂತ ಮಾಡಿದ್ದಾರೆ ಮತ್ತೆ ಅಂತ ಹೇಳ್ಬಿಟ್ಟು ಇದನ್ನ ಪಕ್ಷ ಮಾತ್ರ ಮಾಡಬಾರ್ದು ಸೊ ಒಂದು ಮಾತು ನಮ್ಮ ರಾಷ್ಟ್ರ ರಕ್ಷಣೆ ನಮ್ಮ ದೇಶ ರಕ್ಷಣೆ ಮೊದಲು ಪಾಲಿಟಿಕ್ಸ್ ನಂತರ ವೆಲ್ಸೆಟ್ ವೆಲ್ಸೆಟ್ ಮೇಜರ್ ಮಹೇಶ್ ತೆಂಗಿನಕಾಯಿ ಅವರೇ ಪ್ರಶ್ನೆ ಬರೋದು ಟೈಮಿಂಗ್ ಅದು ನಾನ್ ನಾಗರಾಜ್ ಅವರಿಗೆ ಫಸ್ಟ್ ಪ್ರಶ್ನೆನೇ ಕೇಳಿದೆ ಅಲ್ಲಪ್ಪ ಹತ್ರ ಹತ್ರ ತಿಂಗಳು ಆಗ್ತಾ ಬಂತು ಇವತ್ ಬಂದ್ ಹೇಳಿಕೆ ಕೊಟ್ಟಿದ್ದೀರಿ ಇದು ಟೈಮಿಂಗ್ ಪ್ರಶ್ನೆ ಅಲ್ವಾ ಅಂತ ಅವ್ರು ಹೇಳಿದ್ರು ಇಲ್ಲ ಇವತ್ತು ಸಂವಾದ ಕಾರ್ಯಕ್ರಮ ಆಯ್ತು ಬೇರೆ ಬೇರೆ ವಿಷಯಗಳ ಮಾತು ಇದು ಒಂದು ಉಲ್ಲೇಖ ಆಯ್ತು ನಾನು ಕೇಳ್ತಿದ್ದೇನೆ ಅವತ್ತಿನ ದಿನ ಈ ವೋಟರ್ ಐ ಡಿ ಹಗರಣದ ಆರೋಪ ಮತ್ತೆ ಒತ್ತಡದ ಜೆ ಬಿಜೆಪಿ ಅದು ಆ ಆ ಒಂದು ಪ್ರಕರಣಕ್ಕೆ ಮತ್ತೆ ಈ ಒಂದು ಈ ಘಟನೆಗೆ ಒಂದು ಜೋಡಣೆ ಮಾಡೋ ಯತ್ನ ಇದೆಯಲ್ಲ ಇದನ್ನ ಬಿಜೆಪಿ ಹೇಗೆ ನೋಡುತ್ತೆ ಯಾಕಂದ್ರೆ ಅದ್ರ ಹಿಂದೆ ನಿಮ್ಮ ವೈಫಲ್ಯ ಇದೆ ಆ ವೈಫಲ್ಯದಿಂದ ಈ ಅವಕಾಶ ಸಿಕ್ಕಿದ್ದು ಯಾರಿಗೆ ಶಾರೀಖ್ ನಂತವ್ರಿಗೆ ವೈಫಲ್ಯ ಎಲ್ಲಿರೋದು ಅವನ ಮೇಲೆ ಕಂಡಿಡ್ಬೇಕಾಗಿತ್ತು ಇಡ್ಲಿಲ್ಲ ಯಾರ ಜವಾಬ್ದಾರಿ ಸರ್ಕಾರದ್ದು ಸೊ ಇಲ್ಲಿಗೆ ಇಲ್ಲಿಗೆ ಬಂದು ನಿಲ್ತಾ ಇದೆ ಅದು ಅದ್ರ ಬಗ್ಗೆ ನೀವೇನ್ ಹೇಳ್ತೀರಿ ಅಂತ ನೋಡಿ ನಿಖಿಲ್ ಅವರೇ ಒಂದು ಈಗಾಗಲೇ ಯಾದವ್ ಅವರು ಮತ್ತು ಇವು ನಮ್ಮ ಡಿ ಕೆ ಶಿವಕುಮಾರ್ ಅವರು ಎರಡನ್ನು ಕೂಡ ಕೂಡಿಸುವಂತ ಪ್ರಯತ್ನ ಮಾಡಿದ್ದಾರೆ ಒಂದು ಮತದಾರ ಚೀಟಿಗೆ ಸಂಬಂಧ ಆಗಲೇ ಆಗ್ಲೇ ಮುಗಿದು ಹೋಗಿರ್ತಕ್ಕಂಥ ವಿಷಯ ಈಗ ತಾವೇ ಉಲ್ಲೇಖ ಮಾಡಿದಾಗೆ ಮತ್ತು ಎಲ್ಲರೂ ಕೂಡ ಇಲ್ದರಲ್ಲಿ ಮಾತಾಡ್ತಾಗೆ ಒಂದು ತಿಂಗಳಾದ ನಂತರ ಇವತ್ತು ಡಿ ಕೆ ಶಿವಕುಮಾರ್ ಅವರು ಇದ್ರ ಬಗ್ಗೆ ಪ್ರಶ್ನೆ ಎತ್ತುವಂಥದನ್ನು ಮಾಡಿದ್ದಾರೆ ನೋಡಿ ಒಂದು ಬಹಳ ಸ್ಪಷ್ಟವಾಗಿ ನಾವು ಅರ್ಥ ಮಾಡ್ಕೋಬೇಕು ಹಿಂದಿನ ಎಲ್ಲಾ ಘಟನಾವಳಿಗಳನ್ನು ನೋಡಿದ್ರೆ ನೀವು ಎರಡು ಸಾವಿರದ ಹದಿನಾಲ್ಕರಿಂದ ಇತ್ತೀಚಿನ ಘಟನಾವಳಿಗಳನ್ನು ನಾವು ನೋಡಿದಾಗ ಎರಡು ಸಾವಿರದ ಹದಿನಾಲ್ಕರ ಹಿಂದಿನ ಘಟನಾವಳಿಗಳನ್ನು ನೋಡಿದಾಗ ದೇಶದಲ್ಲಿ ಯಾವ ರೀತಿ ಅಭದ್ರತೆ ಕಾಡ್ತಾ ಇತ್ತು ಅನ್ನೋದನ್ನ ನಾವೆಲ್ಲ ಯೋಚನೆ ಮಾಡ್ಬೇಕು ಇಲ್ಲಿ ಸೀನಿಯರ್ ಪೊಲೀಸ್ ಆಫೀಸರ್ಸ್ ಇದ್ದಾರೆ ನಮ್ಮ ಮಿಲಿಟರಿ ಆಫೀಸರ್ಸು ರೆಡ್ಡಿ ಅವರು ಕೂಡ ಇದ್ದಾರೆ ಯಾವ ರೀತಿಯಾದಿ ಸಮಸ್ಯೆಗಳನ್ನ ನಾವು ಎದುರಿಸ್ಕೊಂಡಿದ್ದೇವೆ ಅನ್ನೋದನ್ನ ನಾವೆಲ್ಲ ಅರ್ಥ ಮಾಡ್ಕೋಬೇಕು ಇವತ್ತು ಎಷ್ಟು ಟೈಟ್ ಆಗಿ ಇವತ್ತು ಎಲ್ಲಗಳನ್ನ ಪಾಲಿಸುವಂಥ ಪಾಲಿಸುವಂತ ಕೆಲಸವನ್ನ ಕೇಂದ್ರ ಮತ್ತು ರಾಜ್ಯ ಸರ್ಕಾರಗಳು ಮಾಡ್ತಾ ಇದ್ದೇವೆ ಅಷ್ಟರಲ್ಲೂ ಇದೊಂದು ಆಗಿದೆ ಘಟನೆ ನಾವೇನು ಅದಕ್ಕೆ ಸಪೋರ್ಟಿವ್ ಅನ್ನುವಂಥದ್ದಲ್ಲ ಆದರೆ ಅದನ್ನ ಇಮಿಡಿಯೇಟ್ ಆಗಿ ಟ್ರೇಸ್ ಔಟ್ ಮಾಡಿಕೊಂಡು ಇದ್ರ ಹಿನ್ನೆಲೆ ಇರತಕ್ಕಂಥ ಮುನ್ನೆಲೆ ಇರತಕ್ಕಂಥದನ್ನ ಇಲಾಖೆ ಸಂಪೂರ್ಣ ತನಿಖೆ ಮಾಡ್ತಾ ಇದೆ ಎನ್ ಐ ಬಗ್ಗೆ ಯೋಚನೆ ಮಾಡ್ತಾ ಇದೆ ಅದನ್ನ ನಾವು ಇವತ್ತು ಅದನ್ನು ಯಾವ ರೀತಿಯಾಗಿ ತರಬೇಕು ತರಬೇಕನ್ನುವಂಥದನ್ನ ಯೋಚನೆ ಮಾಡ್ಬೇಕು ವಿನಾ ಅದನ್ನು ಪಾಲಿಟಿಕ್ಸ್ ಅದರಲ್ಲಿ ಹುಡುಕುವಂತ ಕೆಲಸವನ್ನ ದಯವಿಟ್ಟು ಮಾಡಬಾರ್ದ ಅಲ್ಲ ಇದರಿಂದ ನಿಮಗೆ ರಾಜಕೀಯ ಲಾಭ ಆಗುತ್ತೆ ಅಂತ ನಿಮಗೆ ಗೊತ್ತಾ ನೀವು ಅದನ್ನ ಒಪ್ತೀರಾ ಎರಡೂ ಕೇಳ್ತಿದ್ದೀನಿ ಇಂಥ ಘಟನೆಗಳಿಂದ ಒಂದು ಹೇಳ್ತೇನೆ ನಾನು ಬಹಳ ಸ್ಪಷ್ಟವಾಗಿ ಹೇಳ್ತೇನೆ ವ್ಯಕ್ತಿಗಿಂತ ವ್ಯಕ್ತಿಗಿಂತ ಪಕ್ಷ ಪಕ್ಷಗಿಂತ ದೇಶ ಮುಖ್ಯ ಅಂತಂದೇಳಿ ಕೆಲಸ ಮಾಡ್ತಕ್ಕಂಥ ಕಾರ್ಯಕರ್ತರು ನಾವೆಲ್ಲರೂ ಇದ್ದೇವೆ ದೇಶದ ಬಗ್ಗೆ ಬಂದಂಥ ಸಂದರ್ಭದಲ್ಲಿ ನಿಮಗೆ ಒಂದು ಹಿಂದಿನ ಘಟನಾವಳಿಗಳನ್ನು ಕೂಡ ನಾನು ಮಾಡಿ ಕೊಡಕ್ಕೆ ಇಚ್ಛೆ ಪಡ್ತೇನೆ ಯಾವಾಗ ಪಾಕಿಸ್ತಾನ ಜೊತೆ ಆದಂಥ ಸಂದರ್ಭದಲ್ಲಿ ಇಂದಿರಾ ಗಾಂಧಿ ಅವರು ಈ ದೇಶದ ಪ್ರಧಾನಮಂತ್ರಿಗಳಿದ್ದಂತಹ ಸಂದರ್ಭದಲ್ಲಿ ಅಟಲ್ ಬಿಹಾರಿ ವಾಜಪೇಯಿ ಅವರು ಸಂಪೂರ್ಣವಾಗಿ ಗಾಂಧಿ ಗಾಂಧಿಯವರು ನಿಂತಿರ್ತಕ್ಕಂಥದ್ದನ್ನು ಕೂಡ ನಾವು ಯೋಚನೆ ಮಾಡ್ಬೇಕು ಅವತ್ತು ಅಂದ್ರೆ ದೇಶದ ಬಗ್ಗೆ ಏನಾದ್ರೂ ಬಂದಂತ ಸಂದರ್ಭದಲ್ಲಿ ಸಂಪೂರ್ಣವಾಗಿ ನಾವು ದೇಶದ ಪರವಾಗಿ ನಿಲ್ಬೇಕು ವಿನಾವಾಗ ಪಾಲಿಟಿಕ್ಸ್ ಮಾಡ್ತಕ್ಕಂಥದ್ದಾಗ್ಲಿ ಇನ್ನೊಂದು ಮಾಡಕ್ ಹೋಗ್ಬಾರ್ದು ಇಂಥ ವಿಷಯಗಳು ನಡೆದಾಗ ದೇಶದಲ್ಲಿ ಎಲ್ಲೇ ನಡೀಲಿ ಕೇವಲ ಕರ್ನಾಟಕ ಅಂತಕ್ಕಂಥದ್ದಲ್ಲ ದೇಶದಲ್ಲಿ ಯಾವ ರೀತಿ ಯಾವುದೇ ಭಾಗದಲ್ಲಿ ಈ ರೀತಿಯಾದಂತ ಘಟನೆಗಳು ನಡೆದಾಗ ಅದಕ್ಕೆ ಎಲ್ಲರೂ ಕೂಡ ಎದುರಿಸುವಂತ ಕೆಲಸ ಮಾಡಬೇಕು ವಿನಾ ಅವ್ರನ್ನ ಸಪೋರ್ಟ್ ಮಾಡ ಇಂಡೈರೆಕ್ಟ್ ಆಗಿ ಸಪೋರ್ಟ್ ಮಾಡ್ತಕ್ಕಂಥದ್ದು ಅಲ್ಪಸಂಖ್ಯಾತರ ತುಷ್ಟೀಕರಣ ರಾಜಕಾರಣವನ್ನು ಮಾಡೋದಿಲ್ಲ ನಂಬಿಕೆ ಇಲ್ಲ ಅದರಲ್ಲಿ ಮುಸ್ಲಿಂ ಕಮ್ಯುನಿಟಿನೂ ಕಂಡಮ್ ಮಾಡ್ತಾ ಇಡೀ ಭಾರತೀಯರು ಕಂಡಮ್ ಮಾಡಿದ ಸಂದರ್ಭ

ಯಾವ ಹಾ ಈ ಭಯೋತ್ಪಾದಕನೆ ಅನ್ನೋತಕ್ಕಂಥದ್ದು ನೇರವ್ರು ಮಾಡಿರ್ತಕ್ಕ ಬಳುವಳಿ ತ್ರೀ ಸೆವೆಂಟಿಕಲ್ ಆರ್ಟಿಕಲ್ ಮಾಡಿದವ್ರು ಯಾರು ಇವಾಗ ನಾನು ಜನತಾ ಪಾರ್ಟಿ ಮೋದಿ ಸರ್ಕಾರ ಅರ್ಥ ಪಡ್ಕೊಳ್ಳಿ ನೀವೇ ಮಹೇಶ್ ನಿಮಿಷ ಡಿಜಿಪಿನೇ ಪ್ರಶ್ನೆ ಮಾಡಿದ್ರು ಡಿಜಿಪಿ ಇದನ್ನ ಕ್ಲಾರಿಫೈ ಮಾಡ್ಬೇಕೋ ಬೇಡವೋ ಸರ್ ಸಾರ್ವಜನಿಕರು ಏನು ಹೇಳ್ತಾರೆ ಇಂಥ ಪ್ರಕರಣಗಳಲ್ಲಿ ಕ್ಲಾರಿಟಿ ಬೇಕು ಇನ್ಫಾರ್ಮೇಷನ್ ಬೇಕು ಒಂದು ಪಾರದರ್ಶಕತೆ ಇರಬೇಕು ನಾವು ಜಾಗೃತರಾಗಿರ್ತೀವಪ್ಪ ನಮಗೂ ಗೊತ್ತಿಲ್ಲ ನಾನು ನಡ್ಕೊಂಡು ಹೋಗ್ಬೇಕಾದ್ರೆ ಒಂದು ಬ್ಯಾಗ್ ನಮಗೆ ನಮ್ಗೆ ಬೇಕೋ ನಾವು ನಡ್ಕೊಂಡು ಹೋಗೋದಿಲ್ಲ ಹಿಂಗಾಗಿದೆ ಅಂತ ಗೊತ್ತಾದರೆ ನಾವು ಅದ್ರ ಬಗ್ಗೆ ಗಮನ ವಹಿಸ್ತೀವಿ ನಾವು ಹತ್ರ ಪೊಲೀಸ್ ಸ್ಟೇಷನ್ಗೆ ಫೋನ್ ಮಾಡ್ತೀವಿ ನಾವು ಹೇಳ್ತೀವಿ ಸರ್ ಇಲ್ಲೊಂದು ಬ್ಯಾಗ್ ಬಿಟ್ಟು ಹೋಗ್ಬಿಟ್ಟಿದ್ದಾರೆ ಯಾರೋ ಒಂದು ಸತಿ ನೋಡ್ಬೋದಾ ಅಂತ ತಪ್ಪೆಲ್ಲಿತ್ತು ಇಲ್ಲ ಡಿ ಜಿ ಪೋಸ್ಟು ಅದು ಜವಾಬ್ದಾರಿತ ಸ್ಥಾನದಲ್ಲಿರ್ತಾರೆ ಡಿ ಜಿ ಅವರು ಪೊಲೀಸ್ ಇಲಾಖೆ ಒಬ್ರು ಹೆಡ್ ಅವರು ಮುಖ್ಯಸ್ಥರು ಅವರು ಏನಾದರೂ ಮಾತಾಡಲಿಕ್ಕೆ ಅಥೆಂಟಿಕ್ ಆಗಿ ಮಾತಾಡ್ತಾರೆ ಅವರು ಸುಮ್ಮನೆ ಹಂಗೆ ಮಾತಿನಲ್ಲಿ ಸಾಧನೆ ಆಗೋದಿಲ್ಲ ಅವರೆಲ್ಲ ಕೇಳ್ತಾರೆ ಲೋಕಲ್ ಎಸ್ ಪಿಗೆ ಗೆ ಲೋಕಲ್ ಇನ್ಸ್ಪೆಕ್ಟರ್ಗೆ ಎಲ್ಲರಿಗೆ ಎಲ್ಲರಿಗೂ ವಿಚಾರಣೆ ಮಾಡಿನೇ ಅವರು ಮಾಹಿತಿಯನ್ನು ಪಡ್ಕೊಂಡು ನಂತರ ಅವರು ಟ್ವೀಟ್ ಮಾಡಿದ್ದಾರೆ ಮಾಡಿದ್ರು ಅವರು ಹೇಳಿದರು ನಮ್ಮ ಡಿ ಜಿ ಅವರು ಈ ಟೆರರಿಸ್ಟ್ ಆಕ್ಟಿವಿಟೀಸ್ ಅಂತ ಕ್ಲಿಯರ್ ಆಗಿ ಗೊತ್ತಾಗ್ತದೆ ಅಂತ ಅದನ್ನು ನೋಡಿದ್ರೆ ಹಾ

ಸರ್ ಇದು ಒಂದೇ ರಾಜ್ಯಕ್ಕೆ ಸಂಬಂಧಪಟ್ಟಿದ್ದಲ್ಲ ಅಂತ ಗೊತ್ತಾಗೋದಕ್ಕೇನೆ ಮೂರು ನಾಲ್ಕು ದಿವಸ ಬೇಕಾಯ್ತು ಶಾರುಖ್ ಖನ್ ಅವ್ ಪರ್ಸನ್ ಅವನು ಮಾತಾಡುವ ಸ್ಥಿತಿಯಲ್ಲಿ ಇರಲಿಲ್ಲ ಇರ್ಲಿಲ್ಲ ಹಾಸ್ಪಿಟಲೈಸ್ಡ್ ಟ್ರೀಟ್ಮೆಂಟ್ ನಲ್ಲಿ ಇದ್ದ ಮಾತಾಡುವಂತ ಪರಿಸ್ಥಿತಿ ಇರಲಿಲ್ಲ ಹೀಗಾಗಿ ಮೂರು ದಿವ್ಸ ಲೇಟ್ ಆಗಿದೆ ನಂತರ ಅವರೊಬ್ಬ ಮೊಬೈಲ್ ನಲ್ಲಿ ಸಿಕ್ಕಂತ ಮಾಹಿತಿಯನ್ನ ಪಡ್ಕೊಂಡು ಅವ್ರಿಗೆ ಈಜು ಟೆರಿಸ್ಟ್ ಅಂತ ಗೊತ್ತಾಗಿದೆ ಇವನ್ ನಾಟ್ ಓನ್ಲಿ ಎನ್ ಎನ್ಐ ಇದ್ರು ಕೊಟ್ಟ ಮೇಲೆ ಸಹರಿಸ್ಟ್ ಒನ್ ಸೆಕೆಂಡ್ ನಮ್ಮ ರಾಜ್ಯದಲ್ಲಿ ನೈತಿಕ ಸ್ಥೈರ್ಯ ಆದರೆ ಆದರೆ ಇದು ಇಂಟರ್ಸ್ಟೇಟ್ ನಲ್ಲಿ ಇಂಟರ್ಸ್ಟೇಟ್ ಆಗಿರೋದ್ರಿಂದ ಎನ್ ಐ ಎಲ್ಲಿ ಕೊಟ್ಟಿದ್ದಾರೆ ಅದು ನಥಿಂಗ್ ರಾಂಗ್ ಏನು ಡಿಲೇ ಏನು ಆಗಿಲ್ಲ ನಾಗರಾಜ್ ನಾನು ರೆಡಿ ಇದ್ದೇನೆ ಇದು ಇಂಟೆಲಿಜೆನ್ಸ್ ಫೇಲ್ಯೂರ್ ನಮ್ ನಾವು ಕ್ಲಿಯರ್ ಆಗಿ ಒಪ್ಗೋತೇವೆ ಇಂಗ್ಲಿಷ್ ಪ್ಲೇಯರ್ ಯಾಕಂದ್ರೆ ಅಕ್ಕಿಜ್ಡ್ ವಾಸ್ ಇನ್ವಾಲ್ವ್ ಇನ್ ಟೂ ಕೇಸಸ್ ಸೋ ದೇ ಆರ್ ರೆಸ್ಪಾನ್ಸಿಬಲ್ ಮೈತನ ಕಲೆಕ್ಟ್ ಮಾಡಬೇಕಾಗಿತ್ತು ಸರ್ ಬಾಲ್ಗತಿ ಅವರು ಬಹಳ ಚೆನ್ನಾಗಿ ಹೇಳಿದ್ದಾರೆ ಬಹಳ ಚೆನ್ನಾಗಿ ಹಿಸ್ ಕ್ಲಾರಿಫೈಡ್ ಇಟ್ ಓಕೆ ನಾನು ಹೇಳ್ತೀನಿ ಇಂಟೆಲಿಜೆನ್ಸ್ ಫೇಲ್ಯೂರ್

ಮುಂಬೈ ತರ ಆಯ್ತಾ ಅಂತ ಅವ್ರು ಹೇಳೋದು ತಪ್ಪೆ ನೀವು ಎರಡ್ ಸಾವಿರದ ನಾಲ್ಕು ಏನಾಯ್ತು ಅವಾಗ ಎಷ್ಟಾಯ್ತು ನೋಡಿ ಇವಾಗ ಎಷ್ಟಾಯ್ತು ನೋಡಿ ಈ ಹೋಲಿಕೆನೂ ತಪ್ಪೆ ರಾಷ್ಟ್ರ ಭದ್ರತೆ ವಿಷಯದಲ್ಲಿ ನೋ ಕಾಂಪ್ರಮೈಸ್ ನೋ ಕಂಪರಿಸ್ ಒಂದು ಬ್ರೇಕ್ ಹೋಗಿ ಬರ್ತೀನಿ ಚರ್ಚೆ ಮುಂದುವರಿಯುತ್ತೆ ಟು ದ ಪಾಯಿಂಟ್ ನನ್ನ ಪ್ರಶ್ನೆ ಪ್ರಶ್ನೆಯಿಂದ ತಪ್ಪಿಸ್ಕೊಳ್ಳೋದು ಸುಲಭ ಅಲ್ಲ